Hello friends, welcome to Global Online University. Friends, in this video we are going to discuss important MCQs on information and communication technology for your upcoming KSET 2021. Friends, as you all know, KSET examination is scheduled on April 11, 2021. So the registration has been started on Global Online University app and also on our paid WhatsApp group. Friends, if you register now also, you can attend 40 tests, you can get our short notes and you will receive our 1000 MCQs PDF, and in 3-4 days you can finish all this reading of study material. And I hope if you attend our 40 mock tests, if you go through our short notes and if you go through our video lectures, you will score more than 70 in paper 1. These tests are very helpful to boost your preparation level. And ಅದೇ ರೀತಿ ಫ್ರೆಂಡ್ಸ್ ಈ 40 ಟೆಸ್ಟ್ಗಳು ನಿಮಗೆ ಕನ್ನಡದಲ್ಲಿನೂ ಕೂಡ ಲಭ್ಯ ಇವೆ. ಈ 40 ಟೆಸ್ಟ್ಗಳು ನೀವೇನಾದರೂ ಅಟೆಂಡ್ ಆದರೆ ಇನ್ನು ಉಳಿದಿರುವ ಒಂದು 5-6 ದಿನದಲ್ಲಿ ನೀವು ನಮ್ಮ 40 ಟೆಸ್ಟ್ಗಳನ್ನ ಅಟೆಂಡ್ ಆಗ್ಬೋದು. ನಮ್ಮ ನೋಟ್ಸ್ ಅನ್ನು ಶಾರ್ಟ್ ನೋಟ್ಸ್ ಎಲ್ಲ ಓದಿ ಮುಗಿಸ್ಬೋದು, ಮತ್ತು ನಮ್ಮ ವಿಡಿಯೋ ಲೆಕ್ಚರ್ಸನ್ನು ನೀವೇನಾದರೂ ಫಾಲೋ ಅಪ್ ಮಾಡಿದರೆ, ಈ ಒಂದು 5-6 ದಿನದಲ್ಲಿ ನೀವು ಎಷ್ಟೆಲ್ಲ ಮಾಡಿದರೆ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ, ಅದರಿಂದ ಈ 40 ಟೆಸ್ಟ್ಗಳು ನಿಮ್ಮ ಪೇಪರ್ 1ಗೆ ಸಿದ್ಧತೆಯನ್ನು ಮಾಡಲು ತುಂಬಾ ಅನುಕೂಲವಾಗಿವೆ ಅಂತ ಹೇಳ್ಬೋದು. ಅದೇ ರೀತಿ ಫ್ರೆಂಡ್ಸ್, ಹಿಯರ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು 40 ಟೆಸ್ಟ್ ಫಾರ್ ಪೇಪರ್ 1 ಪ್ರಿಪರೇಷನ್ ವಿತ್ 1000 MCQs PDF ಆ್ಯಂಡ್ ನೋಟ್ಸ್ ಆನ್ ಈಚ್ ಯುನಿಟ್ ಯು ಆರ್ ಪ್ರೊವೈಡಿಂಗ್ ಯು. ಸೊ ಕಂಪ್ಲೀಟ್ ಸ್ಟಡಿ ಮಟೀರಿಯಲ್ ವಿಲ್ ಬಿ ಅವೈಲೇಬಲ್ ಇನ್ ಇಂಗ್ಲಿಷ್ ಆ್ಯಂಡ್ ಇನ್ ಕನ್ನಡ ಓನ್ಲಿ ಅಟ್ ₹999. ಇಲ್ಲಿ ನಿಮಗೆ ಪೇಪರ್ 1ಗೆ ಸಂಬಂಧಿಸಿದಂತೆ 40 ಟೆಸ್ಟ್ಗಳು, ಅದ್ರ ಜೊತೆಗೆ 1000 MCQಗಳ PDF, ಮತ್ತು ಪ್ರತಿಯೊಂದು ಯೂನಿಟ್ನ ಮೇಲೆ ಶಾರ್ಟ್ ನೋಟ್ಸ್, ಈ ರೀತಿ ಕೇವಲ 999 ರೂಪಾಯಿಗಳಲ್ಲಿ ಸಿಗ್ತಾ ಇದೆ. ಈ ಎಲ್ಲ ಮಟೀರಿಯಲ್ ನಿಮ್ಮ ಪೇಪರ್ 1ನ ಪ್ರಿಪರೇಷನ್ಗೆ ತುಂಬಾ ಅನುಕೂಲವಾಗಿದೆ. ಈ ಎಲ್ಲ ಪೇಪರ್ 1 ಸ್ಟಡಿ ಮಟೀರಿಯಲ್ನ ನೀವು ಒಂದು 4-5 ದಿನದಲ್ಲಿ ಕೂತು ಓದಿ ಮುಗಿಸಬಹುದು. ಸೊ ಫ್ರೆಂಡ್ಸ್, ಒನ್ಸ್ ಇಫ್ ಯು ಪೇ ದ ಫೀಸ್, ಯು ವಿಲ್ ಬಿ ಆಡೆಡ್ ಟು ಅವರ್ ಪೇರ್ ವಾಟ್ಸಪ್ ಗ್ರೂಪ್. ಹಿಯರ್ ಯು ವಿಲ್ ಗೆಟ್ 40 ಮಾಕ್ ಟೆಸ್ಟ್ ಲಿಂಕ್ಸ್, PDF ಯು ಕ್ಯಾನ್ ಡೌನ್ಲೋಡ್ ಹಿಯರ್, ನೋಟ್ಸ್ ಯುವರ್ ನೋಟ್ಸ್ ಆರ್ ಅವೈಲೇಬಲ್ ಇನ್ ದಿಸ್ ವಾಟ್ಸಪ್ ಗ್ರೂಪ್. ಯು ವಿಲ್ ಆಲ್ಸೋ ಗೆಟ್ 1000 MCQs PDF ಹಿಯರ್, ಡೈಲಿ ವಿಡಿಯೋ ಲೆಕ್ಚರ್ಸ್ ಲಿಂಕ್ಸ್ ಆಲ್ಸೋ ಯು ವಿಲ್ ಗೆಟ್ ಇನ್ ದಿಸ್ ವಾಟ್ಸಪ್ ಗ್ರೂಪ್. ಅದೇ ರೀತಿ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ 40 ಟೆಸ್ಟ್ಗಳ ಲಿಂಕನ್ನು ಪಡಿತೀರಿ, 40 ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ನೋಟ್ಸನ್ನು ಮತ್ತು 1000 MCQs PDF, ವಿಡಿಯೋ ಲೆಕ್ಚರ್ಸ್ ಲಿಂಕ್ಸ್ ಎಲ್ಲವನ್ನು ಕೂಡ ನೀವು ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಪಡಿತೀರಿ. ಸೊ ಇನ್ ದ ಸೇಮ್ ವೇ ಫಾರ್ UGC ನೆಟ್ ಪೇಪರ್ 1 ಪ್ರಿಪರೇಷನ್ ವಿ ಆರ್ ಪ್ರೊವೈಡಿಂಗ್ 60 ಮಾಕ್ ಟೆಸ್ಟ್, ಆ್ಯಂಡ್ ಫಾರ್ ಪೇಪರ್ 2 ಇಕನಾಮಿಕ್ಸ್ ಆಲ್ಸೋ ವಿ ಆರ್ ಪ್ರೊವೈಡಿಂಗ್ ಯು 10 ಮಾಕ್ ಟೆಸ್ಟ್, ಆ್ಯಂಡ್ ಫಾರ್ ಪೇಪರ್ 2 ಇಂಗ್ಲೀಷ್ ಲಿಟ್ರೇಚರ್ ಆಲ್ಸೋ ವಿ ಆರ್ ಪ್ರೊವೈಡಿಂಗ್ ಯು 10 ಮಾಕ್ ಟೆಸ್ಟ್. ಟು ಅಕ್ಸೆಸ್ ಆಲ್ ದೀಸ್ ಮಟೀರಿಯಲ್ಸ್ ಯು ಕ್ಯಾನ್ ಆಲ್ಸೋ ಡೌನ್ಲೋಡ್ ಅವರ್ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್, ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ದಿಸ್ ಗಿವನ್ ನಂಬರ್. ಆ್ಯಂಡ್ ಫಾರ್ ರೆಗ್ಯುಲರ್ ಅಪ್ಡೇಟ್ಸ್ ಯು ಕ್ಯಾನ್ ಜಾಯಿನ್ ಟು ಅವರ್ ಟೆಲಿಗ್ರಾಮ್ ಗ್ರೂಪ್, ದ ಲಿಂಕ್ ವಿಲ್ ಬಿ ಗಿವನ್ ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಸೇರ್ಕೊಳ್ಬೋದು, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಕ್ವೆಶ್ಚನ್ ಈಸ್, ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ಸ್ ER ನೆಟ್ ಈಸ್ ಯೂಸ್ಡ್ ಟು ಕನೆಕ್ಟ್ ಕಂಪ್ಯೂಟರ್ಸ್. ಕಂಪ್ಯೂಟರ್ಗಳನ್ನು ಸಂಪರ್ಕಿಸಲು ಈ ಕೆಳಗಿನ ಯಾವ ಸಂಸ್ಥೆಗಳಲ್ಲಿ ER ನೆಟ್ ಅನ್ನು ಬಳಸಲಾಗ್ತದೆ? ಆಪ್ಷನ್ ಎ IISC, ಆಪ್ಷನ್ ಬಿ IIT, ಆಪ್ಷನ್ ಸಿ ನ್ಯಾಷನಲ್ ಸೆಂಟರ್ ಫಾರ್ ಸಾಫ್ಟ್ವೇರ್ ಟೆಕ್ನಾಲಜಿ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಇನ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ER ನೆಟ್ ಈಸ್ ಯೂಸ್ಡ್. ಈ ಎಲ್ಲ ಸಂಸ್ಥೆಗಳಲ್ಲಿಯೂ ಕೂಡ ER ನೆಟ್ ಅನ್ನು ಬಳಸಲಾಗ್ತದೆ. ಆ್ಯಂಡ್ ER ನೆಟ್ ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ನೆಟ್ವರ್ಕ್. ಪ್ಲೀಸ್ ರಿಮೆಂಬರ್, ER ನೆಟ್ ಸ್ಟ್ಯಾಂಡ್ಸ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ನೆಟ್ವರ್ಕ್. ಇಟ್ ಈಸ್ ಆನ್ ಆಟೋನಮಸ್ ಸೈಂಟಿಫಿಕ್ ಸೊಸೈಟಿ ಆಫ್ ದ ಮಿನಿಸ್ಟ್ರಿ ಆಫ್ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಪ್ಲೀಸ್ ರಿಮೆಂಬರ್ ಇಟ್, ER ನೆಟ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ನೆಟ್ವರ್ಕ್, ಇಟ್ ಕಮ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಆ್ಯಂಡ್ ER ನೆಟ್ ಹ್ಯಾಸ್ ಮೇಡ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ದಿ ಎಮರ್ಜೆನ್ಸ್ ಆಫ್ ನೆಟ್ವರ್ಕಿಂಗ್ ಇನ್ ದ ಕಂಟ್ರಿ. ಎಸ್, ER ನೆಟ್ ಎಂಬುದು ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂಡರ್ ಬರ್ತದೆ. ಇದು ಒಂದು ಆಟೋನಮಸ್ ಸೊಸೈಟಿ ಆಗಿದೆ. ಎಸ್, ದ ನೆಕ್ಸ್ಟ್ ಕ್ವೆಶನ್ ಈಸ್, ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಮೆಸೇಜಸ್ ಆರ್ ಸಿಗ್ನಲ್ಸ್ ಆಕರಿಂಗ್ ಅಟ್ ದ ಸೇಮ್ ಟೈಮ್ ಈಸ್ ಡಿನೋಟೆಡ್ ಬೈ. ಒಂದೇ ಸಮಯದಲ್ಲಿ ಸಂಭವಿಸುವ ಸಂದೇಶಗಳು ಮತ್ತು ಸಂಕೇತಗಳನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದು ಇದನ್ನು ಏನೆಂದು ಸೂಚಿಸುತ್ತೇವೆ? ಆಪ್ಷನ್ ಎ ಸಿಂಕ್ರನಸ್, ಆಪ್ಷನ್ ಬಿ ಅಸಿಂಕ್ರನಸ್,
Option C, both A and B. Option D, none of the above. Yes, here the right answer is option A. Synchronous is the correct answer. ಇದನ್ನು ನಾವು ಸಿಂಕ್ರನಸ್ ಎಂದು ಕರೆಯುತ್ತೇವೆ. ಸೆಂಡಿಂಗ್ ಅಂಡ್ ರಿಸೀವಿಂಗ್ ಮೆಸೇಜಸ್ ಅಟ್ ದ ಸೇಮ್ ಟೈಮ್ ಈಸ್ ನೋನ್ ಆಸ್ ದಿ ಸಿಂಕ್ರನಸ್. ಎಸ್, ಸಿಂಕ್ರನಸ್ ಕಮ್ಯುನಿಕೇಶನ್ಸ್ ಹ್ಯಾಪನ್ ವೆನ್ ಮೆಸೇಜಸ್ ಕ್ಯಾನ್ ಓನ್ಲಿ ಬಿ ಎಕ್ಸ್ಚೇಂಜ್ಡ್ ಇನ್ ರಿಯಲ್ ಟೈಮ್, ಮೀನ್ಸ್ ಅಟ್ ದ ಸೇಮ್ ಟೈಮ್. ಇಟ್ ರಿಕ್ವೈರ್ ದಟ್ ಟ್ರಾನ್ಸ್ಮಿಟರ್ ಆರ್ ದ ಸೆಂಡರ್ ಅಂಡ್ ದ ರಿಸೀವರ್ ಆರ್ ಟು ಬಿ ಪ್ರೆಸೆಂಟ್ ಅಟ್ ದಿ ಸೇಮ್ ಟೈಮ್ ಅಂಡ್ ಆಲ್ಸೋ ಅಟ್ ದಿ ಸೇಮ್ ಪ್ಲೇಸ್, ದೆನ್ ಇಟ್ ಈಸ್ ನೋನ್ ಆಸ್ ದಿ ಸಿಂಕ್ರನಸ್ ಕಮ್ಯುನಿಕೇಶನ್. ಎಕ್ಸಾಂಪಲ್ಸ್, ಫೋನ್ ಕಾಲ್ಸ್, ವಿಡಿಯೋ ಮೀಟಿಂಗ್ಸ್ ಆರ್ ಎಕ್ಸಾಂಪಲ್ ಫಾರ್ ಸಿಂಕ್ರನಸ್ ಮೀಡಿಯಾ. ಇಲ್ಲಿ ಸಿಂಕ್ರನಸ್ ಕಮ್ಯುನಿಕೇಶನ್ ಅಂತಂತಂದ್ರೆ ಇಲ್ಲಿ ಮಾಹಿತಿಯನ್ನು ನೀಡುವವರು ಮತ್ತೆ ಮಾಹಿತಿಯನ್ನು ಪಡೆಯುವವರು ಇಬ್ಬರು ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಇರಬೇಕಾಗ್ತದೆ. ಉದಾಹರಣೆಗೆ ಫೋನ್ ಕಾಲ್ಸ್ ಆಗಿರ್ಬೋದು, ಅದೇ ರೀತಿ ವಿಡಿಯೋ ಮೀಟಿಂಗ್ಸ್ ಆಗಿರ್ಬೋದು. ದೆನ್ ಅಸಿಂಕ್ರನಸ್ ಕಮ್ಯುನಿಕೇಶನ್ಸ್ ಹ್ಯಾಪನ್ಸ್ ವೆನ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಎಕ್ಸ್ಚೇಂಜ್ಡ್ ಇಂಡಿಪೆಂಡೆಂಟ್ ಆಫ್ ಟೈಮ್. ಇಟ್ ಡಸಂಟ್ ರಿಕ್ವೈರ್ ದ ರಿಸಿಪಿಯಂಟ್ಸ್ ಇಮಿಡಿಯೇಟ್ ಅಟೆನ್ಷನ್. ಆ್ಯಂಡ್ ಫಾರ್ ಎಕ್ಸಾಂಪಲ್, ವೆನ್ ವಿ ಸೆಂಡ್ ಅನ್ ಇಮೇಲ್, ವೆನ್ ವಿ ಸೆಂಡ್ ಕೊಲಾಬರೇಟಿವ್ ಡಾಕ್ಯುಮೆಂಟ್ಸ್. ಎಸ್, ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಅಸಿಂಕ್ರನಸ್ ಕಮ್ಯುನಿಕೇಶನ್. ಅಸಿಂಕ್ರನಸ್ ಕಮ್ಯುನಿಕೇಶನ್ ಅಂದರೆ ನಾವು ಯಾವಾಗ ಇಮೇಲ್ ಮಾಡ್ತೀವಿ, ನಾವು ಯಾವಾಗ ಇಮೇಲನ್ನು ಕಳಿಸ್ತೀವಲ್ಲ, ರಿಸೀವರ್ಸ್ ಅದೇ ಸಮಯದಲ್ಲಿ ಇರಬೇಕಂತೇನಿಲ್ಲ, ಅವರು ಸಂಜೆನೂ ಇಮೇಲನ್ನು ನೋಡಿ ರಿಪ್ಲೈ ಮಾಡ್ಬೋದು. ಸೊ ಇಲ್ಲಿ ಇಮಿಡಿಯೇಟ್ ಅಟೆನ್ಷನ್ ಇರೋದಿಲ್ಲ ಅಸಿಂಕ್ರನಸ್ ಕಮ್ಯುನಿಕೇಶನ್ನಲ್ಲಿ. ಮತ್ತು ಸೆಂಡರ್ ಮತ್ತು ರಿಸೀವರ್ ಒಂದೇ ಸಮಯದಲ್ಲಿ ಇರುವ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಇದನ್ನು ನಾವು ಅಸಿಂಕ್ರನಸ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಎಸ್, ದ ನೆಕ್ಸ್ಟ್ ಕ್ವೆಶನ್ ಈಸ್, ಡಿಜಿಟಲ್ ಡಿವೈಡ್ ಈಸ್ ದ ಟರ್ಮ್ ಯೂಸ್ಡ್ ಇನ್ ದ ಕಂಟೆಕ್ಸ್ಟ್ ಆಫ್ ಡಿಫ್ರೆನ್ಸಿಯೇಷನ್ ಇನ್ ಯೂಸ್ ಆಫ್ IT ಆರ್ ICT. ಎಸ್, IT ಮತ್ತು ICT ಬಳಕೆಯಲ್ಲಿನ ವ್ಯತ್ಯಾಸದ ಸಂದರ್ಭದಲ್ಲಿ ಡಿಜಿಟಲ್ ಡಿವೈಡನ್ನು ಬಳಸಲಾಗ್ತದೆ. ಆಪ್ಷನ್ ಎ, ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ನೇಷನ್ಸ್. ಆಪ್ಷನ್ ಬಿ, ಅರ್ಬನ್ ಆ್ಯಂಡ್ ರೂರಲ್ ಇಂಡಿಯಾ. ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ, ನನ್ ಆಫ್ ದಿ ಅಬೋವ್, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮಾತ್ರ. ಆಪ್ಷನ್ ಬಿ, ನಗರ ಮತ್ತು ಗ್ರಾಮೀಣ ಭಾರತದಲ್ಲಿ ಮಾತ್ರ ಬಳಕೆ ಮಾಡ್ತೀವಿ ಡಿಜಿಟಲ್ ಡಿವೈಡನ್ನು, ಅಥವಾ ಎ ಮತ್ತು ಬಿ ಎರಡು. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಎಸ್, ಯುವರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ ಇಸ್ ದ ರೈಟ್ ಆನ್ಸರ್. ವಿ ಯೂಸ್ ಡಿಜಿಟಲ್ ಡಿವೈಡ್ ಇನ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ನೇಷನ್ಸ್ ಆ್ಯಂಡ್ ಆಲ್ಸೋ ಇನ್ ಅರ್ಬನ್ ಆ್ಯಂಡ್ ರೂರಲ್ ಇಂಡಿಯಾ. ಎಸ್, ದ ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಕಂಟೆಕ್ಸ್ಟ್ ಆಫ್ ಎಜುಕೇಷನ್ ಥ್ರೂ CDs. CDಗಳ ಮೂಲಕ ಶಿಕ್ಷಣದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಪದವನ್ನು ನಾವು ಬಳಸಬಹುದು? ಆಪ್ಷನ್ ಎ, ಸಿಂಕ್ರನಸ್. ಆಪ್ಷನ್ ಬಿ, ಅಸಿಂಕ್ರನಸ್. ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ, ನನ್ ಆಫ್ ದಿ ಅಬೋವ್. ಎಸ್, ಯುವರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಸಿಂಕ್ರನಸ್. ಎಸ್, ಇದನ್ನು ನಾವು ಅಸಿಂಕ್ರನಸ್ ಅಂತ ಕರಿತೀವಿ. ಎಸ್, ದ ನೆಕ್ಸ್ಟ್ ಕ್ವೆಶನ್ ಈಸ್, ವೆಬ್ 2.0 ಟೂಲ್ಸ್ ಹ್ಯಾವ್ ಮೇಡ್ ಟ್ರೆಡಿಷನಲ್ ಲರ್ನಿಂಗ್ ಮೋರ್ ಸೋಷಿಯಲ್ ಆ್ಯಂಡ್ ಪರ್ಸನಲೈಸ್ಡ್. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ರೆಫರ್ಡ್ ಟು ಹ್ಯಾಸ್ ವೆಬ್ 2.0 ಟೂಲ್ಸ್. ವೆಬ್ 2.0 ಪರಿಕರಗಳು ಸಾಂಪ್ರದಾಯಿಕ ಕಲಿಕೆಯನ್ನು ಹೆಚ್ಚು ಸಾಮಾಜಿಕ ಮತ್ತು ವೈಯಕ್ತಿಕರಿಸಿವೆ. ಈ ಕೆಳಗಿನಲ್ಲಿ ಯಾವುದನ್ನು ವೆಬ್ 2.0 ಪರಿಕರಣಗಳು ಎಂದು ಕರೀಬಹುದು? ಆಪ್ಷನ್ ಎ, ಬ್ಲಾಗ್ಸ್ ಆ್ಯಂಡ್ ವಿಕೀಸ್. ಆಪ್ಷನ್ ಬಿ, ಪೋಡ್ಕಾಸ್ಟ್ ಆ್ಯಂಡ್ ಮಾಶಪ್ಸ್. ಆಪ್ಷನ್ ಸಿ, ಸೋಷಿಯಲ್ ನೆಟ್ವರ್ಕಿಂಗ್ ಕಮ್ಯುನಿಟೀಸ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಬ್ಲಾಗ್ಗಳು ಮತ್ತು ವಿಕಿಗಳು, ಪಾಡ್ಕಾಸ್ಟ್ಗಳು ಮತ್ತು ಮ್ಯಾಶಪ್ಗಳು ಸಾಮಾಜಿಕ ನೆಟ್ವರ್ಕಿಂಗ್ ಸಮುದಾಯಗಳು, ಮೇಲಿನ ಎಲ್ಲವೂ. ಎಸ್, ಯುವರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್ ಈಸ್ ದ ರೈಟ್ ಆನ್ಸರ್. ಬ್ಲಾಗ್ಸ್, ವಿಕೀಸ್, ಪಾಡ್ಕಾಸ್ಟ್, ಮ್ಯಾಶಪ್, ಸೋಷಿಯಲ್ ನೆಟ್ವರ್ಕಿಂಗ್ ಕಮ್ಯುನಿಟೀಸ್, ದೀಸ್ ಆರ್ ದಿ ವೆಬ್ 2.0 ಟೂಲ್ಸ್. ಆ್ಯಂಡ್ ದೀಸ್ ಟೂಲ್ಸ್ ಆರ್ ಇಂಟರ್ನೆಟ್ ಟೂಲ್ಸ್. ಎಸ್, ಪ್ಲೀಸ್ ರಿಮೆಂಬರ್, ವೆಬ್ 2.0 ಟೂಲ್ಸ್ ಆರ್ ಇಂಟರ್ನೆಟ್ tools, and this will allow the user to go beyond the receiving information throughout the web. Yes, here the we are getting more information, and the user is expected to interact and create content with others. Yes, in web 2.0 tools, here users they can interact and also they can create content with the other people. Social media sites such as Facebook, Twitter are examples for the web 2.0 tools, and web tools can be used to enhance teaching also and collaboration among the teachers and students. In teaching also we are using web 2.0 tools to enhance our teaching and also to increase the collaboration among the students and also teachers, and this will increase collaboration between educators also.
is the next question is, in a computer a byte generally consists of, computer nalli byte samanyavagi yavudanna olagondirutade, option A 4 bits, option B 8 bits, option C 16 bits, option D 10 bits. Yes, here the right answer is option B 8 bits. Please remember it, 1 byte is equal to 8 bits, 1 byte antandre 8 bits. And please remember this chart in order, 1 nibble is equal to 8 bits. Yes, please remember 1 nibble antandre 4 bit galu. Yes, 1 nibble is equal to 4 bits, and byte is equal to 8 bits, and KB is equal to 1024 bytes, MB is equal to 1024 KB, GB is equal to 1024 MB, TB is equal to 1024 GB, and PB is equal to 1024 TB. This will continue, and please remember this order. Yes, many times question has arisen here in order. First one is bit, then nibble, then byte, KB, MB, GB, TB, then petabyte, exabyte, zettabyte, yottabyte. Please remember this order. Yes, by abbreviation also you can remember. Yes, KB, MB, GB, TB, PB, EB, ZB, and YB. Yottabyte is last. Okay, the next question is, which of the following is an open source software? Open source software. Option A MS Word, option B Windows, option C Mozilla Firefox, option D Acrobat Reader. Yes, which one is the open source software? Yes, option C Mozilla Firefox. It is an open source software. Mozilla Firefox embodu ondu open source software agide. Yes, what do you mean by open source software? Open source software is released through a specific kind of license, and that make its source code legally available to end user. Yes, the source code can be repurposed into other new software, meaning anyone can take the source code and distribute their own program from it. It means that this open source software, anybody can use it by using the source code. Examples such as Apache HTTP server, the e-commerce platform, OS Commerce, Internet Browsers, Mozilla Firefox, Chromium. Yes, these are the examples for open source softwares, and also Google Chrome. Yes, the next question is, the process of copying files to CD-ROM is known as, CD-ROM ge file galana nakalisu vidhanavanna enanta karithivi. Yes, when we are process copying the files to the CD-ROM, it is known as option A burning, option B zipping, option C digitizing, option D ripping. Yes, it is known as the burning. Please remember it, when we are copying the files to the CD-ROM, it is known as the burning. Yavaga navu CD-ROM ge file galana copy martivi adanna burning anta karithivi. Yes, the process of copying files to a CD-ROM is known as the burning, and it is a process of recopying the converted files to a recordable DVD or CD, and CD drivers use laser to burn the information into a writable CD. Yes, this process will help to copy the information. Yes, the next question is, dash is a type of memory circuitry that holds the computer startup routine. Dash ennuvudu ondu reetiya memory circuit agiddu adu computer na prarambhada routine anna hondide, dinacharinya hondide. Option A RIM, read initial memory, option B RAM, random access memory, option C ROM, read only memory, option D cache memory. Yes, here the right answer is ROM, read only memory. Yes, ROM, it is a type of memory. It holds computer startup routine. And please remember the differences between RAM and ROM. Sometimes questions will come from here. Many times in UGCNet and also some state set questions has arisen here. RAM, random access memory. ROM, read only memory. And please remember RAM is volatile and ROM is non-volatile. And RAM
allows reading and writing, but ROM reading only. And RAM is a temporary storage, ROM is a permanent storage. RAM is expensive, ROM is cheap. Then RAM performs read and write functions, ROM performs only read functions. Example for RAM, DRAM, SRAM, PROM, EPROM, ROM, for examples for ROM here. Yes, the next question is, which of the following correctly lists computer memory types from highest to the lowest according to speed? ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ ಮೆಮೊರಿ ಪ್ರಕಾರಗಳನ್ನು ಗರಿಷ್ಠದಿಂದ ಕಡಿಮೆ ವೇಗಕ್ಕೆ ಸರಿಯಾಗಿ ಪಟ್ಟಿ ಮಾಡ್ತದೆ? ಎಸ್, ಫೋರ್ ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಲೆಟ್ ಅಸ್ ಮೂವ್ ಟು ದಿ ಆನ್ಸರ್ ಡೈರೆಕ್ಟ್ಲಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಫಸ್ಟ್ ಸಿ ಪಿ ಯು ರೆಜಿಸ್ಟರ್ಸ್, ದೆನ್ ಕ್ಯಾಶಿ ಮೆಮೊರಿ, ಮೇನ್ ಮೆಮೊರಿ, ಸೆಕೆಂಡರಿ ಸ್ಟೋರೇಜ್. ಎಸ್, ಪ್ಲೀಸ್ ರಿಮೆಂಬರ್ ಈ ಆರ್ಡರ್ನ ನೆನಪಿನಲ್ಲಿಡಿ. ಫಸ್ಟ್ಗೆ ಬರುವುದು ಸಿ ಪಿ ಯು ರೆಜಿಸ್ಟರ್, ನೆಕ್ಸ್ಟ್ ಬರುವುದು ಕ್ಯಾಶಿ ಮೆಮೊರಿ, ದೆನ್ ರ್ಯಾಮ್ ಆರ್ ಮೇನ್ ಮೆಮೊರಿ, ದೆನ್ ಸೆಕೆಂಡರಿ ಮೆಮೊರಿ ROM. Yes, the next question is, DVD technology uses an optical media to store the digital data. DVD is an acronym for. DVD ತಂತ್ರಜ್ಞಾನ ಡಿಜಿಟಲ್ ಡೇಟಾವನ್ನು ಸಂಗ್ರಹಿಸಲು ಆಪ್ಟಿಕಲ್ ಮಾಧ್ಯಮವನ್ನು ಬಳಸುತ್ತದೆ. ಹಾಗಾದರೆ DVDಯ ಸಂಕ್ಷಿಪ್ತ ರೂಪ ಯಾವುದು? ಎಸ್, DVD stands for. ಆಪ್ಷನ್ ಎ ಡಿಜಿಟಲ್ ವೆಕ್ಟರ್ ಡಿಸ್ಕ್, ಆಪ್ಷನ್ ಬಿ ಡಿಜಿಟಲ್ ವಾಲ್ಯೂಮ್ ಡಿಸ್ಕ್, ಆಪ್ಷನ್ ಸಿ ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಆಪ್ಷನ್ ಡಿ ಡಿಜಿಟಲ್ ವಿಜುವಲೈಸೇಷನ್ ಡಿಸ್ಕ್. Yes, the right answer is digital versatile disk. DVD stands for digital versatile disk. Yes, digital versatile disk, or it is also known as the digital video disk. Please remember. And it is a digital optical disk data storage format invented and developed in 1995. And it is released in the year of 1996. And these rewritable DVDs such as DVD RW, DVD plus RW, DVD RAM, these can be recorded and also erased for many times. The next question is, which of the following statement is true? Option A, smart cars do not require an operating system. Option B, smart cars and PCs use some operating system. Option C, COS is smart card operating system. Option D, the communication between reader and card is in full duplex mode. Which one is the correct here? Smart card galige operating system agatyavilla. Option B, smart card galu mattu PC galu kelavu operating system anna balasuttave. Option C, COS smart card operating system agide. ಆಪ್ಷನ್ ಡಿ, ರೀಡರ್ ಮತ್ತು ಕಾರ್ಡ್ ನಡುವಿನ ಸಮೂಹವು ಪೂರ್ಣ ಡುಪ್ಲೆಕ್ಸ್ ಮೋಡ್ನಲ್ಲಿದೆ. ಇವುಗಳಲ್ಲಿ ಯಾವ ಒಂದು ಹೇಳಿಕೆ ನಿಜವಾಗಿದೆ? ದ ರೈಟ್ ಆನ್ಸರ್ ಈಸ್ ಸ್ಮಾರ್ಟ್ ಕಾರ್ಡ್ಸ್ ಆ್ಯಂಡ್ ಪಿ ಸಿಸ್ ಯೂಸ್ ಸಮ್ ಆಪರೇಟಿಂಗ್ ಸಿಸ್ಟಮ್. ಎಸ್, ಪ್ರತಿಯೊಂದು ಸ್ಮಾರ್ಟ್ ಕಾರ್ಡ್ ಮತ್ತು ಪಿ ಸಿಗಳು ಆಪರೇಟಿಂಗ್ ಸಿಸ್ಟಮನ್ನು ಬಳಕೆ ಮಾಡ್ತವೆ. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಅಕೌಂಟಿಂಗ್ ಸಾಫ್ಟ್ವೇರ್ ಟ್ಯಾಲಿ ವಾಸ್ ಡೆವಲಪ್ಡ್ ಬೈ. ಎಸ್, ಅಕೌಂಟಿಂಗ್ ಸಾಫ್ಟ್ವೇರ್ ಟ್ಯಾಲಿಯನ್ನು ಯಾರು ಅಭಿವೃದ್ಧಿಪಡಿಸಿದರು? ಆಪ್ಷನ್ ಎ ಎಚ್ ಸಿ ಎಲ್, ಆಪ್ಷನ್ ಬಿ ಟಿ ಸಿ ಎಸ್, ಆಪ್ಷನ್ ಸಿ ಇನ್ಫೋಸಿಸ್, ಆಪ್ಷನ್ ಡಿ ವಿಪ್ರೋ. ಎಸ್, ಟ್ಯಾಲಿ ಈಸ್ ಡೆವಲಪ್ಡ್ ಬೈ ಟಿ ಸಿ ಎಸ್. ಎಸ್, ಟ್ಯಾಲಿ ಈಸ್ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಅಕೌಂಟಿಂಗ್ ಸಾಫ್ಟ್ವೇರ್ ಫಾರ್ ಅಕೌಂಟಿಂಗ್ ಇನ್ವೆಂಟರಿ ಪೇರೋಲ್, ಆ್ಯಂಡ್ ಇಟ್ ಈಸ್ ಇಕನಾಮಿಕಲ್ ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಇ ಆರ್ ಪಿ ಸಾಫ್ಟ್ವೇರ್. ಪ್ಲೀಸ್ ರಿಮೆಂಬರ್ ದಿಸ್, ಟ್ಯಾಲಿ ಈಸ್ ಆ್ಯಂಡ್ ಇ ಆರ್ ಪಿ ಸಾಫ್ಟ್ವೇರ್. ಟ್ಯಾಲಿಯನ್ನು ಇ ಆರ್ ಪಿ ಸಾಫ್ಟ್ವೇರ್ ಅಂತ ಕರಿತೀವಿ. ಆ್ಯಂಡ್ ಟ್ಯಾಲಿ ಇಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಟಿ ಸಿ ಎಸ್. ಟಿ ಸಿ ಎಸ್ ಸ್ಟ್ಯಾಂಡ್ಸ್ ಫಾರ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ಮೈಕ್ರೋ ಪ್ರೊಸೆಸಿಂಗ್ ಈಸ್ ಮೇಡ್ ಫಾರ್. ಮೈಕ್ರೋ ಪ್ರೊಸೆಸಿಂಗನ್ನು ಯಾವುದಕ್ಕಾಗಿ ಮಾಡಲಾಗಿದೆ? ಆಪ್ಷನ್ ಎ ಕಂಪ್ಯೂಟರ್, ಆಪ್ಷನ್ ಬಿ ಡಿಜಿಟಲ್ ಸಿಸ್ಟಮ್, ಆಪ್ಷನ್ ಸಿ ಕ್ಯಾಲ್ಕುಲೇಟರ್, ಆಪ್ಷನ್ ಡಿ ಇಲೆಕ್ಟ್ರಾನಿಕ್ ಗೂಡ್ಸ್. ಎಸ್, ಮೈಕ್ರೋ ಪ್ರೊಸೆಸಿಂಗ್ ಈಸ್ ಮೇಡ್ ಫಾರ್ ಡಿಜಿಟಲ್ ಸಿಸ್ಟಮ್. ಮೈಕ್ರೋ ಪ್ರೊಸೆಸಿಂಗನ್ನು ಡಿಜಿಟಲ್ ಸಿಸ್ಟಮ್ ಸಲುವಾಗಿ ಮಾಡಲಾಗಿದೆ. ಎಸ್, ಮೈಕ್ರೋ ಪ್ರೊಸೆಸರ್, ಇಟ್ ಈಸ್ ಅನ್ ಇಲೆಕ್ಟ್ರಾನಿಕ್ ಕಾಂಪೋನೆಂಟ್ ದಟ್ ಈಸ್ ಯೂಸ್ಡ್ ಬೈ ಎ ಕಂಪ್ಯೂಟರ್ ಟು ಡೂ ಇಟ್ಸ್ ವರ್ಕ್. ಮೈಕ್ರೋ ಪ್ರೊಸೆಸರನ್ನು ಕಂಪ್ಯೂಟರ್ಗಳಲ್ಲಿ ಇದನ್ನು ಬಳಸಲಾಗ್ತದೆ. ಇಟ್ ಈಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆನ್ ಅ ಸಿಂಗಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಕಂಟೇನಿಂಗ್ ಮಿಲಿಯನ್ಸ್ ಆಫ್ ವೆರಿ ಸ್ಮಾಲ್ ಕಾಂಪೋನೆಂಟ್ಸ್ ಸಚ್ ಆಸ್ ಟ್ರಾನ್ಸಿಸ್ಟರ್ಸ್, ರೆಜಿಸ್ಟರ್ಸ್ ಆ್ಯಂಡ್ ಬೋರ್ಡ್ ಡಯೋಡ್ಸ್ ದಟ್ ವರ್ಕ್ ಟುಗೆದರ್. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಆಫ್ ಪ್ರೈಮರಿ ಮೆಮೊರಿ. ಇವುಗಳ ಕೆಳಗಿನ ಯಾವುದು ಪ್ರಾಥಮಿಕ ಮೆಮೊರಿಗೆ ಉದಾಹರಣೆ ಅಲ್ಲ? ಆಪ್ಷನ್ ಎ ರ್ಯಾಮ್,
ऑप्शन बी रॉम, ऑप्शन सी कैशी मेमोरी, ऑप्शन डी मैग्नेटिक मेमोरी। आई होप यू गॉट द आंसर, वेरी इजी। द राइट आंसर इज मैग्नेटिक टेप, इट इज नॉट एन एग्जांपल फॉर द प्राइमरी मेमोरी। यस, व्हाट आर द डिफरेंसेस बिटवीन प्राइमरी एंड सेकेंडरी मेमोरी? यस, प्राइमरी मेमोरी इट इज ऑल्सो नोन एज द मेन मेमोरी एंड ऑल्सो इंटरनल मेमोरी। सेकेंडरी स्टोरेज इज नोन एज द ऑक्सिलरी मेमोरी, एक्सटर्नल मेमोरी और ऑल्सो सेकेंडरी मेमोरी। एंड एग्जाम्पल्स फॉर प्राइमरी मेमोरी रैम, रोम, कैशी, PROM, EPROM, दीज आर द एग्जाम्पल्स फॉर प्राइमरी मेमोरी। एंड सेकेंडरी स्टोरेज एग्जाम्पल्स आर हार्ड ड्राइव, CD, DVD, फ्लॉपी डिस्क, फ्लैश ड्राइव्स, दीज आर द एग्जाम्पल्स फॉर सेकेंडरी स्टोरेज। एंड प्राइमरी मेमोरी इट स्टोर्स द डेटा फॉर टेम्पररी, सेकेंडरी मेमोरी इट स्टोर्स द डेटा फॉर परमानेंट। एंड प्राइमरी मेमोरी इट इज वॉलेटाइल, सेकेंडरी मेमोरी इट इज नॉन वॉलेटाइल। एंड प्राइमरी मेमोरी CPU डायरेक्टली एक्सेस द डेटा, सेकेंडरी मेमोरी, सेकेंडरी स्टोरेज CPU डज नॉट डायरेक्टली एक्सेस द डेटा। एंड वेन देर इज अ पावर कट, primary data will be lost. When there is a power cut, secondary data will not be lost. And primary storage limited storage capacity, secondary storage expensive and scalable storage capacity. Primary data storage faster data access, secondary slower data. In analog computer, option A, input is first converted to digital form. Option B, input is never converted to digital form. Option C, output is displayed in digital form. Option D, all of the above. Yes, analog computer nalli. Option A, input annu modalu digital roopakke parivartisalagutade. Option B, input annu endigu digital roopakke parivartisalaguvudilla. Option C, output annu digital roopadalli pradarshisalagutade. Option D, melina ellavu. Yes, which is the correct about analog computer? Here option B, input is never converted to digital form. This is true about the analog computer. Yes, please remember it. Analog computer ge illi input annu yavaglu digital roopakke parivartisalaguvudilla. Yes, ellaru nenapinalli idabeku. So let us move to the next slide. Here, what do you mean by analog computer? Analog computer, it is a type of computer that uses continuously changeable aspects of physical phenomena such as electrical, mechanical or hydraulic, yes, to model the problem being solved. Yes, here we are in analog computer, it uses changeable aspects of physical phenomena such as electrical, mechanical and also hydraulic. And analog computers can have very wide range of complexity. And analog computers works by measuring voltages and currents rather than the process of counting. Yes, please remember this line. Analog computers are going to work based on the voltages and currents rather than the process of counting. And analog computer work on supply of continuous electrical signals and display output continuously. Please remember this line. A question may arise here. Analog computers work on supply of continuous electrical signals and display output continuously. And for example, for analog computer is side rule. Side rule is an best example for the analog computer. Yes, the next question is, when you start your computer, then which component works first? Yes, when we are going to switch on our computer, which component will start working first? Option A, BIOS. Option B, processor. Option C, hard disk. Option D, RAM. Now, yavaga namma computer na arambha martivi, yava ghataka modalu karyavanna na start martade. Option A, BIOS. Option B, processor. Hard disk, RAM. Yes, the right answer is option B, processor. Yes, when we are going to start the computer, first processor will start working. Now, computer na on madi takshana modalu processor karyavanna arambha martade. Yes, the next question is, system software designed to help in analyzing, monitoring, configuring, optimizing settings and maintaining the computers are called? Option A, application software. Option B, utility software. Option C, groupware. Option D, none of the above. Computer anna vishleshisalu, melvicharane madalu, configuration madalu, attyuttamavagi balasalu, computer anna nirvahisalu sahaya madalu, vinyasagolisalada system software anna navu enendu kariyutteve. Yes, system software designed to help analyzing, monitoring, configuring and maintaining the computer are called as
The right answer is option B, utility software. Yes, please remember it. Idanna naavu utility software anta karitivi. Yes, these softwares means utility softwares analyze and maintain the computers. And these softwares are focused on how the operating system is going to work. And these softwares may come along with OS like Windows, Windows Defender, Windows Disk Cleanup Tool. Yes, and examples for your utility softwares are antivirus, backup software, file manager, disk compression tool. These are the examples for utility softwares. Antivirus, backup software, file manager, you utility software ke udaharanegalagive. Yes, the next question is, which of the following commands is given to reboot the computer? Yes, computer and reboot madalu kelagina yava aadnegalanna neertivi. Option A, CTRL plus Alt plus Delete. Option B, CTRL plus Alt plus Tab. Option C, CTRL plus Shift plus Delete. Option D, CTRL plus Shift plus Tab. The right answer is option A, CTRL plus Alt key plus Delete key. Yes, please remember it to reboot the computer. Yes, the shortcut key is CTRL plus Alt plus Delete. Yes, the next question is, the general term used for the software that can be copied and used without payment to the authors, although there may be some restrictions on distribution, is ವಿತರಣೆಗೆ ಕೆಲವು ನಿರ್ಬಂಧಗಳಿದ್ದರೂ ಕೂಡ ಲೇಖಕರಿಗೆ ಪಾವತಿಸದೆ ಇದನ್ನು ನಾವು ಕಾಪಿ ಮಾಡ್ತೀವಿ ಮತ್ತು ಬಳಸ್ತೀವಿ, ಆದರೆ ಕೆಲವೊಂದು ರಿಸ್ಟ್ರಿಕ್ಷನ್ ಕೂಡ ಇಲ್ಲಿ ಇರ್ತವೆ ಅಂತ ಅದಕ್ಕೆ ನಾವು ಏನಂತ ಕರಿತೀವಿ. ಎಸ್, ಹಿಯರ್ ವಿ ಆರ್ ಯೂಸಿಂಗ್, ವಿ ಆರ್ ಕಾಪಿಯಿಂಗ್ ಇಟ್ ಆ್ಯಂಡ್ ವಿ ಆರ್ ಯೂಸಿಂಗ್ ಇಟ್ ವಿದೌಟ್ ಪೇಯಿಂಗ್ ಆ್ಯಂಡ್ ಆಲ್ಸೋ ದೇರ್ ಮೇ ಬಿ ಸಮ್ ರಿಸ್ಟ್ರಿಕ್ಷನ್. ದೆನ್ ಇಟ್ ಈಸ್ ನೋನ್ ಆಸ್ ದಿ ಆಪ್ಷನ್ ಎ, ಸ್ಪೈವೇರ್. ಆಪ್ಷನ್ ಬಿ, ಪ್ರೀವೇರ್. ಆಪ್ಷನ್ ಸಿ, ಮಾಲ್ವೇರ್. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರೀವೇರ್. ಎಸ್, ಇದನ್ನು ನಾವು ಪ್ರೀವೇರ್ ಅಂತೀವಿ. ಎಸ್, ಪ್ರೀವೇರ್ ಇಟ್ ಈಸ್ ಅ ಸಾಫ್ಟ್ವೇರ್ ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಫಾರ್ ಯೂಸ್ ಅಟ್ ಮಾನಿಟರಿ ಕಾಸ್ಟ್ ಆರ್ ಅಟ್ ಆನ್ ಆಪ್ಷನಲ್ cost, yes, at very low P or without P. Usually it is a closed source with one or more restricted usage rights. And popular examples are Adobe Reader, Pre-Studio and Skype. These are the examples for freeware. Skype, Adobe Reader, Pre-Studio, ivella freeware ge examples agive. The next question is, firmware is built using ಆಪ್ಷನ್ ಎ ಫರ್ಮ್ವೇರ್ ಅನ್ನು ಯಾವುದನ್ನು ಬಳಸಿ ನಿರ್ಮಿಸಲಾಗಿದೆ. ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ವಿಡಿಯೋ ಮೆಮೊರಿ, ಆಪ್ಷನ್ ಸಿ ಕ್ಯಾಶಿ ಮೆಮೊರಿ, ಆಪ್ಷನ್ ಡಿ ರಾಮ್. ಎಸ್, ಫರ್ಮ್ವೇರ್ ಅನ್ನು ಯಾವುದನ್ನು ಬಳಸಿ ನಿರ್ಮಿಸಲಾಗಿದೆ ಅಂತಂದರೆ ಆಪ್ಷನ್ ಡಿ ರಾಮ್, ಆರ್ ಓ ಎಂ, ರೀಡ್ ಓನ್ಲಿ ಮೆಮೊರಿ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ಯು ಎನ್ ಐ ವಿ ಎ ಸಿ ಯೂನಿವ್ಯಾಕ್ ಸ್ಟ್ಯಾಂಡ್ಸ್ ಫಾರ್. ಯೂನಿವ್ಯಾಕ್ ಅಂತಂದರೆ ಆಪ್ಷನ್ ಎ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್, ಆಪ್ಷನ್ ಬಿ ಯೂನಿವರ್ಸಲ್ ಅರೇ ಕಂಪ್ಯೂಟರ್, ಆಪ್ಷನ್ ಸಿ ಯುನಿಕ್ ಆಟೋಮೆಟಿಕ್ ಕಂಪ್ಯೂಟರ್, ಆಪ್ಷನ್ ಡಿ ಅನ್ವ್ಯಾಲ್ಯೂಡ್ ಆಟೋಮೆಟಿಕ್ ಕಂಪ್ಯೂಟರ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಎಸ್, ಯೂನಿವ್ಯಾಕ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಇಟ್ ವಾಸ್ ಡೆವಲಪ್ಡ್ ಬೈ ಜೆ ಪ್ರೆಸ್ಪರ್ ಎಕರ್ಟ್ ಆ್ಯಂಡ್ ಜಾನ್ M and this was developed by the J.P. Eckert and J.M. and makers of ENIAC, the first general purpose of electronic digital computer. Please remember this also. ENIAC is the first general purpose electronic computer. The next question is, a software that converts a program in assembly language into machine language is called, yes, which software is going to convert assembly language into machine language? Yes, assembly language bhashayalli program anna machine language bhashayagi parivartisuva software yavudu? Option A, compiler. Option B, assembler. Option C, interpreter. Option D, none of the above. Yes, here the right answer is option B, assembler. Yes, assembler is the correct answer. Yes, an assembler, it is a program that converts assembly languages into machine language. It takes the basic commands and operations from assembly code and converts them into binary code that can be recognized by a specific type of processor. And also, assemblers are similar to compilers that produce executable code.
The next question is, RAM is option A non-volatile, option B secondary storage, option C permanent storage, option D volatile. Yes, the right answer is option B. As you all know, nimagella gottide RAM is volatile. Yes, the next question is, a software which converts a high level language program into machine level language a software which converts a high level language program to machine language in one go is called ಉನ್ನತ ಮಟ್ಟದ ಭಾಷಾ ಪ್ರೋಗ್ರಾಮ್ ಅನ್ನು ಒಂದೇ ಭಾಷೆಯಲ್ಲಿ ಯಂತ್ರ ಭಾಷೆಗೆ ಪರಿವರ್ತಿಸುವ ಸಾಫ್ಟ್ವೇರ್ ಅನ್ನು ಏನಂತ ಕರಿತೀವಿ ಕಂಪೈಲರ್ ಅಸೆಂಬ್ಲರ್ ಇಂಟರ್ಪ್ರಿಟರ್ ಅಂಡ್ ಲೋಡರ್ ಯಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಂಪೈಲರ್ ಯಸ್ ಕಂಪೈಲರ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇನ್ ಟು ಮಷೀನ್ ಲ್ಯಾಂಗ್ವೇಜ್ ಇನ್ ಒನ್ ಗೋ Yes, a compiler, it is a computer program that translates code written in a high level language to a low level language or to the object or machine code. Yes, the next question is, the ALU of a computer, arithmetic logic unit of a computer, responds to the commands coming from option A primary memory, option B control section, option C external memory, option D cache memory. Computer na ALU ninda baruva aadhnegalige computer nallina ALU dash ninda baruva aadhnegalige pratikriyistade primary memory, control section, external memory, cache memory. The right answer is option B, control section. Yes, ALU, it is the part of the control unit, so it is going to respond to the control section. Yes, an arithmetic logic unit, ALU, it is the part of CPU, computer processor unit, and it is going to perform arithmetic and logic operations. And in some processor, ALU is divided into two parts, one is arithmetic unit and another one is logic unit. The next question is, the most important advantage of video disk is, video disk na vandu pramukha prayojanam endre, option A compactness, option sandrate, option B potential capacity, sambhavya sambartya, option C durability, balike, option D cost effectiveness, vecha parinamakaritva. Yes, which is the correct about the video disk? The right one is option B potential capacity, adara samarthyada adarada mele idu hechu prayojanavagide. Yes, the next question is, which of the following will happen when data is entered into a memory location? Option A, it will add to the content of the location. Option B, it will change the address of the memory location. Option C, it will erase the previous content. Option D, it will not be fruitful if there is already some data at the location. Data vanna memory stalakke namudisidaga ee kelaginavale yavudu sambhavisuttade. Option A, idu stalada vishayakke serisuttade. Option B, idu memory stalada vilasavanna badalaisuttade. Option C, idu hindina vishayavanna alisuttade. Option D, staladalli igagale kelavu data iddare adu palapradavaguvudilla. Yes, you all have experienced it. The right answer is yes, when the new data is going to enter into the memory location, it will erase the previous content. Yes, idu hindina vishayavanna alisuttade. Yes, the next question is, which of the following memories has the shortest access times? ಈ ಕೆಳಗಿನಲ್ಲಿ ಯಾವ ಒಂದು ಮೆಮೊರಿ ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿದೆ? ಆಪ್ಷನ್ ಎ ಕ್ಯಾಶಿ ಮೆಮೊರಿ, ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಬಬಲ್ ಮೆಮೊರಿ, ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಕೋರ್ ಮೆಮೊರಿ, ಆಪ್ಷನ್ ಡಿ ರ್ಯಾಮ್. ಎಸ್, ದ ರೈಟ್ ಆನ್ಸರ್ ಇಸ್ ಕ್ಯಾಶಿ ಮೆಮೊರಿ. ಎಸ್, ಇಟ್ ಹ್ಯಾಸ್ ದಿ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್ಸ್. ಎಸ್, ಕ್ಯಾಶಿ ಮೆಮೊರಿ, ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಮೆಮೊರಿ. ಎಸ್, ಪ್ಲೀಸ್ ರಿಮೆಂಬರ್ ಇಟ್. ಕ್ಯಾಶಿ ಮೆಮೊರಿ, ಇಟ್ ಈಸ್ ಫಾಸ್ಟ್ ಮೆಮೊರಿ ಟೈಪ್. ಇಟ್ ಆಕ್ಟ್ಸ್ ಆಸ್ ಅ ಬಫರ್ ಬಿಟ್ವೀನ್ RAM and CPU. Yes, this you have to remember, cache memory acts as a buffer between the RAM and CPU. Cache memory ಎಂಬುದು ಬಫರ್ ಮತ್ತೆ RAM ನಡುವೆ, ಇದು RAM ಮತ್ತೆ ಬಫರ್, RAM ಮತ್ತೆ CPU ನಡುವೆ ಬಫರ್ ಆಗಿ ಕಾರ್ಯವನ್ನು ಮಾಡ್ತದೆ. ಇಟ್ ಹೋಲ್ಡ್ಸ್ ಫ್ರೀಕ್ವೆಂಟ್ಲಿ ರಿಕ್ವೆಸ್ಟೆಡ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ ಸೊ ದ್ಯಾಟ್ ದೇ ಆರ್ ಇಮಿಡಿಯೇಟ್ಲಿ ಅವೈಲೇಬಲ್ ಟು ದ CPU ವೆನ್ ನೀಡೆಡ್. ಆ್ಯಂಡ್ ಕ್ಯಾಶಿ ಮೆಮೊರಿ ಇಸ್ ಯೂಸ್ಡ್ ಟು ರೆಡ್ಯೂಸ್ ದಿ ಆವರೇಜ್ ಟೈಮ್ ಟು ಆಕ್ಸೆಸ್ ಡೇಟಾ ಫ್ರಮ್ ದ ಮೇನ್ ಮೆಮೊರಿ. Yes, the next question is, the magnetic storage chip used to provide non-volatile direct access storage of data and that has no moving parts
is known as, yes, the magnetic storage chip, which is used to provide the non-volatile direct access storage, and that has no moving parts is known as ಡೇಟಾದ ಅಸ್ಥಿರವಲ್ಲದ ನೇರ ಪ್ರವೇಶ ಸಂಗ್ರಹಣೆಯನ್ನು ಒದಗಿಸಲು ಬಳಸುವ ಮ್ಯಾಗ್ನೆಟಿಕ್ ಸ್ಟೋರೇಜ್ ಚಿಪ್ ಮತ್ತು ಯಾವುದೇ ಚಲಿಸುವ ಭಾಗವನ್ನು ಹೊಂದಿಲ್ಲದಿರುವುದನ್ನು ಏನಂತ ಕರಿತೀವಿ ಆಪ್ಷನ್ ಎ ಮ್ಯಾಗ್ನೆಟಿಕ್ ಕೋರ್ ಮೆಮೊರಿ ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಟೇಪ್ ಮೆಮೊರಿ ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಡಿಸ್ಕ್ ಮೆಮೊರಿ ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಬಬಲ್ ಮೆಮೊರಿ ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಬಬಲ್ ಮೆಮೊರಿ Yes, the next question is, what is meant by a dedicated computer? Dedicated computer andre enu? Option A, which is used by one person only. Obbane vyakti matra balastane. Option D, B, which is assigned only one and one task. Yes, yavudakke onde karyavannu needirtade. Option C, which uses one kind of software, which is using only one software. Yavudu onde reethiya software anna balike martade. Which is meant for application software. ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ಗಾಗಿ ಮಾತ್ರ ಇದೆ ಎಸ್ ವಿಚ್ ಇಸ್ ಟ್ರೂ ಅಬೌಟ್ ದಿ ಡೆಡಿಕೇಟೆಡ್ ಕಂಪ್ಯೂಟರ್ ಡೆಡಿಕೇಟೆಡ್ ಕಂಪ್ಯೂಟರ್ ಮೀನ್ಸ್ ವಿಚ್ ಇಸ್ ಅಸೈನ್ಡ್ ಓನ್ಲಿ ಒನ್ ಟಾಸ್ಕ್ ಯಾವುದಕ್ಕೆ ಒಂದೇ ಕಾರ್ಯವನ್ನು ನೀಡಿರ್ತೇವೆ ಅದಕ್ಕೆ ನಾವು ಡೆಡಿಕೇಟೆಡ್ ಕಂಪ್ಯೂಟರ್ ಅಂತ ಕರಿತೀವಿ ಎಸ್ ಡೆಡಿಕೇಟೆಡ್ ಕಂಪ್ಯೂಟರ್ ಈಸ್ ವಿಚ್ ಅಸೈನ್ಡ್ ಓನ್ಲಿ ಒನ್ ಟಾಸ್ಕ್ ಅ ಡೆಡಿಕೇಟೆಡ್ ಸರ್ವರ್ ಈಸ್ ಅ ಸಿಂಗಲ್ ಕಂಪ್ಯೂಟರ್ ಇನ್ ಅ ನೆಟ್ವರ್ಕ್ ರಿಸರ್ವ್ಡ್ ಫಾರ್ ಸರ್ವಿಂಗ್ ದ ನೀಡ್ಸ್ ಆಫ್ ದಿ ನೆಟ್ವರ್ಕ್ಸ್ For example, some network required that one computer be set aside to manage communications. Yes, dedicated computer means here only one task is assigned to these type of computers. The next question is, programs designed to perform specific tasks are known as nirdishta karyagalannu nirvahisalu vinyasagolisalada karyakramagalannu enanta karitivi. Option A, system software. Option B, application software. Option C, utility programs. Option D, operating system. Yes, it is known as the application software. Programs designed to perform specific tasks, they are known as the application software. Nirdishta karyagalanna nirvahisalu vinyasagolisalada software galanna naavu application software. Yes, let us move to the questions. The question is, firewalls are used to protect a communication network against option A unauthorized attacks, option B virus attacks, option C data driven attacks, option D pair attacks. Samuhana jalavanna dash ninda rakshisalu firewall galanna balasalaguttade. Okay, samuhana jalavanna rakshisalu navu yavudanna bayisuttivi. Yes, firewalls are used to protect communication against. ಎಸ್ ಫೈರ್ ವಾಲ್ ಸಂವಹನ ಜಾಲನ್ನ ಡ್ಯಾಶ್ ರಕ್ಷಿಸಲು ಡ್ಯಾಶ್ ನಿಂದ ರಕ್ಷಿಸಲು ಫೈರ್ ವಾಲ್ಗಳನ್ನ ಬಳಸ್ತೀವಿ ಆಪ್ಷನ್ ಎ ಅನ್ಆಥರೈಸ್ಡ್ ಅಟ್ಯಾಕ್ಸ್ ಅಂದ್ರೆ ಆಮೇಲೆ ಆಪ್ಷನ್ ಬಿ ವೈರಸ್ ಅಟ್ಯಾಕ್ಸ್ ಆಪ್ಷನ್ ಸಿ ಡೇಟಾ ಡ್ರಿವನ್ ಅಟ್ಯಾಕ್ಸ್ ಆಪ್ಷನ್ ಡಿ ಫೈರ್ ಅಟ್ಯಾಕ್ಸ್ ಎಸ್ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅನ್ಆಥರೈಸ್ಡ್ ಅಟ್ಯಾಕ್ಸ್ ಅನಧಿಕೃತ ದಾಳಿ ಎಸ್ ಪ್ಲೀಸ್ ರಿಮೆಂಬರ್ ದ ಆನ್ಸರ್ ಇನ್ ಇಂಗ್ಲಿಷ್ ಓನ್ಲಿ ಇಟ್ ಈಸ್ ನೋನ್ ಆಸ್ ದಿ ಅನ್ಆಥರೈಸ್ಡ್ ಅಟ್ಯಾಕ್ಸ್ Yes, firewall means it is a system designed to prevent unauthorized access to or from private network. Yes, firewall is going to prevent the unauthorized attacks, and you can implement a firewall in either hardware or also in the form of software. Please remember it. Firewalls can be used either hardware or in the form of software or also combination of both. And these firewalls will prevent the unauthorized internet users from accessing private networks connected to the internet. Yes, the next question is, in web search, finding a large number of documents with very little relevant information is called. Yes, in web search, finding a large number of documents with little relevant information is known as the option A, poor recall, option B, web crawl, option C, poor precision rate, option D, poor web response. Web hudukatadalli kadime maahiti vandige hechina daakalegalanna kandidiyudanna dash endu kariyutteve. Yes, here the right answer is option E. It is known as the poor recall. Yes, please remember it. Idanna naavu poor recall anta kariteevi. Yes, the next question is, which of the following ISP is free of cost? ಈ ಕೆಳಗಿನ ಯಾವ ಒಂದು ISP ಫ್ರೀನಲ್ಲಿ ಸಿಗ್ತಾ ಇದೆ ಆಪ್ಷನ್ ಎ ಕಂಪ್ಯೂಸರ್
ऑप्शन बी AOL, ऑप्शन सी नेट जीरो, ऑप्शन डी नन ऑफ द अबव. यस हियर द राइट आंसर इज ऑप्शन सी नेट जीरो. इट इज अवेलेबल एट फ्री ऑफ कॉस्ट. यस इट इज इंटरनेट सर्विस प्रोवाइडर. इट इज अवेलेबल एट फ्री ऑफ कॉस्ट. Yes, the next question is, which of the following terms applies to all the web pages of Amazon.com? Amazon.com na ella web puttagalige ee kelagina yava padagalu anvayisuttave. Yes, option A top level domain, option B website, option C website address, option D web domain. Yes, which term is going to apply to all the web pages of Amazon.com? Yes, the right answer is option B, website. Sariyada uttara, website. Yes, the next question is, if you want to create a broadcast that can be downloaded from the internet, what would you create? Yes, when you are going to create the broadcast that can be downloaded from the internet, what would you create? Yes, internet ninda download madabahudada prasaravanna rachisalu ನೀವು ಮೊದಲು ಏನನ್ನು ರಚನೆ ಮಾಡಬೇಕು? ಆಪ್ಷನ್ ಎ ಬ್ರಾಡ್ಕಾಸ್ಟ್, ಆಪ್ಷನ್ ಬಿ ಇ ಶೋ, ಆಪ್ಷನ್ ಸಿ ಪೋಡ್ಕಾಸ್ಟ್, ಆಪ್ಷನ್ ಡಿ ಐಕಾಸ್ಟ್. ಎಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪಾಡ್ಕಾಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್. ಎಸ್ ವಾಟ್ ಡು ಮೀನ್ ಬೈ ಪಾಡ್ಕಾಸ್ಟ್? ಪಾಡ್ಕಾಸ್ಟ್ ಇಟ್ ಈಸ್ ಅನ್ ಎಪಿಸೋಡಿಕ್ ಸೀರೀಸ್ ಆಫ್ ಸ್ಪೋಕನ್ ವರ್ಡ್ digital audio files that a user can download to his personal device from the internet. Yes, broadcast means here spoken word digital audio file that can be downloaded. Yes, the next question is, it is a very high speed data transmission line that provides networking facilities to relatively small but high speed internet service providers all around the world. It is called. ಇದು ಪ್ರಪಂಚದಾದ್ಯಂತ ತುಲನಾತ್ಮಕವಾಗಿ ಸಣ್ಣ ಆದರೆ ಹೆಚ್ಚಿನ ವೇಗದ ಇಂಟರ್ನೆಟ್ ಸೇವಾ ಸೌಲಭ್ಯವನ್ನು ನೀಡ್ತಾ ಇದೆ. ಅದು ನೆಟ್ವರ್ಕ್ ಸೌಲಭ್ಯ ಒದಗಿಸುವ ಅತಿ ವೇಗದ ದತ್ತಾಂಶ ಪ್ರಸರಣ ಮಾರ್ಗವಾಗಿದೆ. ಇದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಪಾತ್ವೇ, ಆಪ್ಷನ್ ಬಿ ಬ್ಯಾಕ್ಬೋನ್, ಆಪ್ಷನ್ ಸಿ ಕಮ್ಯುನಿಕೇಶನ್ ಸಿಸ್ಟಮ್, ಆಪ್ಷನ್ ಡಿ ರೂಟರ್ಸ್. ಎಸ್ ವೆರಿ ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಮಿಷನ್ ಲೈನ್ and it is also going to provide networking facilities relatively small but with very high speed internet. It is known as pathway, backbone, communication system, routers. Yes, it is known as the backbone. Yes, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ backbone. Yes, an internet backbone is a very high speed data transmission line and it provides networking facilities to relatively small but at very high speed. Please remember it. And internet backbones are largest data connections on the internet. Yes, backbones are also known as the largest data connections on the internet. The next question is, what type of telecommunication hardware allows you to access the web? ಯಾವ ರೀತಿಯ ದೂರ ಸಂಪರ್ಕ ತಂತ್ರಾಂಶ ವೆಬ್ ಅನ್ನು ಪ್ರವೇಶಿಸಲು ನಿಮಗೆ ಅನುಮತಿ ನೀಡುತ್ತದೆ? ಆಪ್ಷನ್ ಎ ಬ್ರೌಸರ್, ಆಪ್ಷನ್ ಬಿ ಮೋಡಮ್, ಆಪ್ಷನ್ ಸಿ FTP ಪ್ರೋಟೋಕಾಲ್, ಆಪ್ಷನ್ ಡಿ IRC. ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೋಡೆಮ್ ಈಸ್ ದ ಕರೆಕ್ಟ್ ಆನ್ಸರ್. ಇಟ್ ಈಸ್ ಅ ಟೆಲಿಕಮ್ಯುನಿಕೇಶನ್ ಹಾರ್ಡ್ವೇರ್. ಇಟ್ ಈಸ್ ಗೋಯಿಂಗ್ ಟು ಅಲೋ ಟು ಅಕ್ಸೆಸ್ ದಿ ವೆಬ್. ಇದು ನಮಗೆ ವೆಬ್ ಅನ್ನು ಪ್ರವೇಶಿಸಲು ಅನುಮತಿಯನ್ನು ನೀಡುತ್ತದೆ. Yes, a modem, it is a device or program that enables a computer to transmit data over, for example, telephone or cable lines. Yes, these are known as the modems because these are helping to transmit the data. Computer information is stored digitally whereas information is transmitted over telephone lines. Yes, in the form of analog waves. Yes, this is an example for the modem. Yes, the next question is, which of the following is often referred to as the CV of the internet? ಈ ಕೆಳಗಿನ ಯಾವುದನ್ನು ನಾವು ಇಂಟರ್ನೆಟ್ ಸಿ ಬಿ ಎಂದು ಕರೆಯುತ್ತೇವೆ? ಆಪ್ಷನ್ ಎ IRC, ಆಪ್ಷನ್ ಬಿ FTP,
Option E, email. Option C, email. Option D, HTTP. Yes, here the right answer is option A, IRC. It is known as the CB of the internet. Yes, please remember, IRC is known as the CB of internet. IRC is now internet CB. Yes, the next question is IRC stands for IRC antandre. Yes, option A, internet related chart. Option B, internet delay chart. Option C, internet related content. Option D, none of the above. Yes, IRC antandre, internet relay chart. Yes, please remember it. IRC stands for internet relay chart. Yes, internet relay chart. It is an application layer protocol that facilitates communication in the form of text. Yes, please remember it. A question may arise here. IRC facilitates the communication through text. ಇದು ನಮಗೆ ಟೆಕ್ಸ್ಟ್ ಮೂಲಕ ಕಮ್ಯುನಿಕೇಶನ್ ಮಾಡಲು ಸಹಾಯವನ್ನು ಮಾಡ್ತದೆ. ದ ಚಾರ್ಟ್ ಪ್ರೊಸೆಸ್ ವರ್ಕ್ಸ್ ಆನ್ ಕ್ಲೈಂಟ್ ಆರ್ ಸರ್ವರ್ ನೆಟ್ವರ್ಕಿಂಗ್ ಮಾಡೆಲ್ ಅಂಡ್ IRC ಕ್ಲೈಂಟ್ಸ್ ಆರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ದಟ್ ಯೂಸರ್ಸ್ ಕ್ಯಾನ್ ಇನ್ಸ್ಟಾಲ್ ಆನ್ ದೇರ್ ಸಿಸ್ಟಮ್ ಆರ್ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್. ಫಾರ್ ಎಕ್ಸಾಂಪಲ್, ವಿ ಆರ್ ಯೂಸಿಂಗ್ ವಾಟ್ಸಪ್ ವೆಬ್. ಎಸ್, ಲೆಟಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಗೋಪರ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಟು ಆಪ್ಷನ್ ಎ ಡಿಸ್ಟ್ರಿಬ್ಯೂಟಿಂಗ್ ಡಾಕ್ಯುಮೆಂಟ್ಸ್ ಓವರ್ ದ ಇಂಟರ್ನೆಟ್. ಆಪ್ಷನ್ ಬಿ ಸರ್ಚಿಂಗ್ ಡಾಕ್ಯುಮೆಂಟ್ಸ್ ಓವರ್ ದ ಇಂಟರ್ನೆಟ್. ಆಪ್ಷನ್ ಸಿ ರಿಟ್ರೀವಿಂಗ್ ಡಾಕ್ಯುಮೆಂಟ್ಸ್ ಓವರ್ ದ ಇಂಟರ್ನೆಟ್. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಗೋಪರ್ ಪ್ರೋಟೋಕಾಲ್ ಅನ್ನು ಯಾವುದಕ್ಕಾಗಿ ಬಳಸಲಾಗ್ತದೆ? ಆಪ್ಷನ್ ಎ ಇಂಟರ್ನೆಟ್ ಮೂಲಕ ದಾಖಲೆಗಳನ್ನು ವಿತರಿಸುವುದು. ಆಪ್ಷನ್ ಬಿ ಇಂಟರ್ನೆಟ್ ಮೂಲಕ ದಾಖಲೆಗಳನ್ನು ಹುಡುಕುವುದು. ಆಪ್ಷನ್ ಸಿ ಇಂಟರ್ನೆಟ್ ಮೂಲಕ ದಾಖಲೆಗಳನ್ನು ಹಿಂಪಡೆಯುವುದು. ಆಪ್ಷನ್ ಡಿ ಮೇಲಿನ ಎಲ್ಲ. Yes friends, here the right answer is option D. All of the above are correct about the Gopher. ಮೇಲಿನ ಎಲ್ಲವೂ ಕೂಡ ಗೋಪರ್ ಬಗ್ಗೆ ಕರೆಕ್ಟ್ ಆಗಿ. ಡಿಸ್ಟ್ರಿಬ್ಯೂಟಿಂಗ್ ದ ಡಾಕ್ಯುಮೆಂಟ್ಸ್, ಸರ್ಚಿಂಗ್ ದ ಡಾಕ್ಯುಮೆಂಟ್ಸ್ ಅಂಡ್ ಆಲ್ಸೋ ರಿಟ್ರೀವಿಂಗ್ ದಿ ಡಾಕ್ಯುಮೆಂಟ್ಸ್. ಎಸ್, ಗೋಪರ್ ಪ್ರೋಟೋಕಾಲ್ ಇಟ್ ಈಸ್ ಅ ಕಮ್ಯುನಿಕೇಶನ್ ಪ್ರೋಟೋಕಾಲ್ ಡಿಸೈನ್ಡ್ ಫಾರ್ ಡಿಸ್ಟ್ರಿಬ್ಯೂಟಿಂಗ್, ಸರ್ಚಿಂಗ್ ಅಂಡ್ ಆಲ್ಸೋ ಟು ರಿಟ್ರೀವ್ ದಿ ಡಾಕ್ಯುಮೆಂಟ್ಸ್ ಇನ್ ಇಂಟರ್ನೆಟ್ ಪ್ರೋಟೋಕಾಲ್. Yes, the next question is a machine that links two networks using two different protocol is called ಎರಡು ವಿಭಿನ್ನ ಪ್ರೋಟೋಕಾಲ್ಗಳನ್ನು ಬಳಸಿಕೊಂಡು ಎರಡು ವಿಭಿನ್ನ ನೆಟ್ವರ್ಕ್ಗಳನ್ನು ಸಂಪರ್ಕಿಸುವ ಯಂತ್ರವನ್ನು ಏನಂತ ಕರಿತೀವಿ? ಎಸ್, ಆಪ್ಷನ್ ಎ ಗೇಟ್ ವೇ, ಆಪ್ಷನ್ ಬಿ ಪ್ರೋಟೋಕಾಲ್ ವೇ, ಆಪ್ಷನ್ ಸಿ ಇ ವೇ, ಆಪ್ಷನ್ ಡಿ ಗೇಟ್. ಎಸ್, ದ ಮಷೀನ್ ದಟ್ ಲಿಂಕ್ಸ್ ಟು ನೆಟ್ವರ್ಕ್ಸ್ ಯೂಸಿಂಗ್ ಟು ಡಿಫ್ರೆಂಟ್ ಪ್ರೋಟೋಕಾಲ್ ಈಸ್ ನೋನ್ ಆಸ್ ದಿ ಗೇಟ್ ವೇ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, ಗೇಟ್ ವೇ ಇಟ್ ಈಸ್ ಅ ನೆಟ್ವರ್ಕ್ ಕನೆಕ್ಟಿಂಗ್ ಡಿವೈಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಕನೆಕ್ಟ್ ಟು ಡಿವೈಸಸ್ ಇನ್ ಟು ಡಿಫ್ರೆಂಟ್ ನೆಟ್ವರ್ಕ್ಸ್ ಇಂಪ್ಲಿಮೆಂಟಿಂಗ್ ಡಿಫ್ರೆಂಟ್ ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ಅಂಡ್ ಆಲ್ಸೋ ಓವರ್ ಆಲ್ ನೆಟ್ವರ್ಕ್ ಆರ್ಕಿಟೆಕ್ಚರ್. ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ ಗೇಟ್ ವೇ ಈಸ್ ಅ ನೋಡ್ ಆನ್ ನೆಟ್ವರ್ಕ್ ದಟ್ ಸರ್ವ್ಸ್ ಆಸ್ ಹ್ಯಾಸ್ ಅನ್ ಎಂಟ್ರೆನ್ಸ್ ಟು ಅನದರ್ ನೆಟ್ವರ್ಕ್. ಎಸ್, ಇಟ್ ಈಸ್ ಅ ಗೇಟ್ ವೇ ಇಟ್ ಈಸ್ ಅ ಮೋಡ್ ಸಾರಿ ಇಟ್ ಈಸ್ ಅ ನೋಡ್ ಆನ್ ನೆಟ್ವರ್ಕ್ ದಟ್ ಸರ್ವಿಂಗ್ ಹ್ಯಾಸ್ ಎ ಹ್ಯಾಸ್ ಎ ಎಂಟ್ರೆನ್ಸ್ ಟು ದಿ ಅನದರ್ ಕಂಪ್ಯೂಟರ್ ಸಾರಿ ಅನದರ್ ನೆಟ್ವರ್ಕ್. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಸರ್ಚಸ್ ವೆಬ್ಸೈಟ್ ಬೈ ಕೀವರ್ಡ್ಸ್. ಎಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಗೋಯಿಂಗ್ ಟು ಸರ್ಚ್ ವೆಬ್ಸೈಟ್ಸ್ ಬೈ ಕೀವರ್ಡ್ಸ್. ಕೀವರ್ಡ್ಗಳ ಮೂಲಕ ಕೆಳಗಿನವುಗಳಲ್ಲಿ ಯಾವುದು ವೆಬ್ಸೈಟ್ಗಳನ್ನು ಹುಡುಕುತ್ತದೆ? ಆಪ್ಷನ್ ಎ ವೆಬ್ ಬಗ್ಸ್, ಆಪ್ಷನ್ ಬಿ ಸರ್ಚ್ ಎಂಜಿನ್, ಆಪ್ಷನ್ ಸಿ ಸ್ಪೈವೇರ್, ಆಪ್ಷನ್ ಡಿ ಪೋರ್ಟಲ್ಸ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸರ್ಚ್ ಎಂಜಿನ್ ಈಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್ ವೆಬ್ ಸರ್ವರ್ ಈಸ್ ಅ ಸಾಫ್ಟ್ವೇರ್ ಫಾರ್. ಆಪ್ಷನ್ ಎ ಅನಲೈಸಿಂಗ್ ವೆಬ್ ಟ್ರಾಫಿಕ್, ಆಪ್ಷನ್ ಬಿ ಸರ್ವಿಂಗ್ ವೆಬ್ ಪೇಜ್ ಅಪಾನ್ ದ ಯೂಸರ್ಸ್ ರಿಕ್ವೆಸ್ಟ್, ಆಪ್ಷನ್ ಸಿ ಕ್ರಾಲಿಂಗ್ ದ ವೆಬ್, ಆಪ್ಷನ್ ಡಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ವೆಬ್ ಸರ್ವರ್ ಇದಕ್ಕಾಗಿ ಒಂದು ಸಾಫ್ಟ್ವೇರ್ ಆಗಿದೆ. ಆಪ್ಷನ್ ಎ ವೆಬ್ ಟ್ರಾಫಿಕ್ ಅನ್ನು ಅನಲೈಸ್ ಮಾಡಲು, ಆಪ್ಷನ್ ಬಿ ಬಳಕೆದಾರರ ಕೋರಿಕೆಯ ಮೇರೆಗೆ ವೆಬ್ ಪುಟವನ್ನು ಒದಗಿಸುವುದು, ಆಪ್ಷನ್ ಸಿ ವೆಬ್ ಅನ್ನು ಕ್ರಾಲ್ ಮಾಡುವುದು, ಆಪ್ಷನ್ ಡಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವೆಬ್ ಸರ್ವರ್ ಈಸ್ ಅ ಸಾಫ್ಟ್ವೇರ್ ಫಾರ್ ಸರ್ವಿಂಗ್ ವೆಬ್ ಪೇಜ್ ಅಪಾನ್ ಯೂಸರ್ಸ್ ರಿಕ್ವೆಸ್ಟ್. ಬಳಕೆದಾರರ ಕೋರಿಕೆ ಮೇಲೆ ವೆಬ್ ಪುಟವನ್ನು ಒದಗಿಸಲು ಇದು ಸಹಾಯ ಮಾಡ್ತದೆ. ಎಸ್, ಅ ವೆಬ್ ಸರ್ವರ್ ಇಟ್ ಈಸ್ ಅ ಕಂಪ್ಯೂಟರ್ ದಟ್ ರನ್ಸ್ ವೆಬ್ಸೈಟ್. ವೆಬ್ ಸರ್ವರ್ ಈಸ್ ಅ ಕಂಪ್ಯೂಟರ್ ದಟ್ ರನ್ಸ್ ದಿ ವೆಬ್ಸೈಟ್ಸ್.
and it's a computer program that distributes web pages as they are requested. And the basic objective of the web server is to store, process and deliver the web pages. Please remember it. The basic objective of the web server is store, process and deliver the web pages. And the intercommunication is done using the HTTP, Hypertext Transfer Protocol. Yes, the next question is, which of the following denotes the internet hardware? ಕೆಳಗಿನ ನೌಗಳಲ್ಲಿ ಯಾವುವು ಇಂಟರ್ನೆಟ್ ಹಾರ್ಡ್ವೇರ್ಗಳಾಗಿವೆ? ಫಸ್ಟ್ ಒನ್ ಮೋಡಮ್, ಸೆಕೆಂಡ್ ಒನ್ ಹಬ್, ಥರ್ಡ್ ಒನ್ ಬ್ರಿಡ್ಜ್, ಫೋರ್ತ್ ಒನ್ ರೂಟರ್, ಫಿಫ್ತ್ ಒನ್ ಗೇಟ್ ವೇ. ಫೋರ್ ಆಪ್ಷನ್ಸ್ ಆರ್ ಗಿವನ್ ಇಯರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಆಲ್ ಆಫ್ ದಿ ಅಬೌವ್ ಆರ್ ದಿ ಇಂಟರ್ನೆಟ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್. ಮೇಲಿನ ಎಲ್ಲವೂ ಕೂಡ ಇಂಟರ್ನೆಟ್ ಹಾರ್ಡ್ವೇರ್ನ ಅವಶ್ಯಕತೆಗಳಾಗಿವೆ. Yes, the next question is, which of the following organizes the web into categories? ಕೆಳಗಿನವುಗಳಲ್ಲಿ ಯಾವುದು ವೆಬ್ ಅನ್ನ ವರ್ಗಗಳಾಗಿ ಆಯೋಜಿಸುತ್ತದೆ? ಆಪ್ಷನ್ ಎ ಸರ್ಚ್ ಎಂಜಿನ್, ಆಪ್ಷನ್ ಬಿ ಎನ್ಸೈಕ್ಲೋಪೀಡಿಯಾ, ಆಪ್ಷನ್ ಸಿ ಆರ್ಚಿವ್, ಆಪ್ಷನ್ ಬಿ ಡಿರೆಕ್ಟರಿ. ಎಸ್, ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡೈರೆಕ್ಟರಿ. ಇಟ್ ಗೋಯಿಂಗ್ ಟು ಆರ್ಗನೈಸ್ ದ ವೆಬ್ ಇನ್ ಟು ಕ್ಯಾಟಗರೀಸ್. Yes, in computing a directory, it is a file system cataloging the structure which contains references to other computer files, possibly other directories. On many computers, directories are also known as the folders. Yes, as we all know it, when you are using the computers and laptop, you are going through it. Yes, the folders or drawers are known as the directory here. Yes, the next question is, the hardware and software combinations that connect devices running different native protocols are called as. ವಿಭಿನ್ನ ಸ್ಥಳೀಯ ಪ್ರೋಟೋಕಾಲ್ಗಳನ್ನು ಚಾಲನೆ ಮಾಡುವ ಸಾಧನಗಳನ್ನು ಸಂಪರ್ಕಿಸುವ ಯಂತ್ರಾಂಶ ಮತ್ತು ಸಾಫ್ಟ್ವೇರ್ ಸಂಯೋಜನೆಗಳನ್ನು ಏನಂತ ಕರಿತೀವಿ? ದ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಕಾಂಬಿನೇಷನ್ಸ್ ದಟ್ ಆರ್ ಗೋಯಿಂಗ್ ಟು ಕನೆಕ್ಟ್ ಡಿವೈಸಸ್ ಟು ರನ್ ಡಿಫ್ರೆಂಟ್ ನೇಟಿವ್ ಪ್ರೋಟೋಕಾಲ್ಸ್ ಆರ್ ನೋನ್ ಆಸ್ ದಿ. ಆಪ್ಷನ್ ಎ ಪ್ರೋಟೋಕಾಲ್ಸ್, ಆಪ್ಷನ್ ಬಿ ಮಾಡೆಲ್ಸ್, ಆಪ್ಷನ್ ಸಿ ಗೇಟ್ವೇಸ್, ಆಪ್ಷನ್ ಡಿ ಪೋರ್ಟ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಗೇಟ್ವೇಸ್. And what is a gateway? Gateway, it is a piece of networking hardware. Yes, please remember, gateway, it is a piece of networking hardware. It is used in telecommunications for telecommunication networks that allow the data to flow from one discrete network to the another. Yes, I hope you all have seen this picture. Yes, it is known as the gateway. It's the combination of computing, telecommunication and media in a digital atmosphere is referred as. Yes, the combination of computing, telecommunication and media in a digital atmosphere, it is known as. Digital vatavaranadalli computing, dura samparka, madhyamada sanyojaneyanna enendu kariyutteve? Yes, option A online communication, option B integrated media, option C digital combine, option D convergence. Yes, it is known as option D convergence. Yes, the combination of computing, telecommunication, media is known as the convergence. Yes, ee computing dura samparka matte madhyamada sanyojaneyanna navu convergence endu kareyutteve. Yes, what do you mean by convergence? Convergence refers to the coming together to gradually form something. Yes, it means that generally the meaning of convergence is coming together to do something. And convergence, it is a process by which telecommunications, information technology and also media sectors that originally operated independent of one another are growing together is known as the convergence in ICT. Yes, telecommunication, information technology and media are coming together. Yes, and are growing together. Yes, the next question is, community radio is a type of radio service that caters to the interest of. Option A local audience, option B education, option C entertainment, option D news. ಈ ಸಮುದಾಯ ರೇಡಿಯೋ ಎನ್ನುವುದು ಒಂದು ರೀತಿಯ ರೇಡಿಯೋ ಸೇವೆಯಾಗಿದ್ದು ಅದು ಯಾರ ಹಿತಾಸಕ್ತಿಗಳನ್ನು ಪೂರೈಸ್ತಾ ಇದೆ?
ऑप्शन ए स्थलीय प्रेक्षकरो, ऑप्शन बी शिक्षणा, ऑप्शन सी मनोरंजने, ऑप्शन डी शुद्धि। यस द राइट आंसर इज ऑप्शन ए लोकल ऑडियंस। यस कम्युनिटी रेडियो इट इज गोइंग टू सर्व दि लोकल ऑडियंस। ये जो समुदाय रेडियो एंबुदु स्थलीय प्रेक्षकर हितासक्तिगळन्नु पूरैसुत्ता इदे। Yes, the next question is which of the following is the only flash memory? ಕೆಳಗಿನವುಗಳಲ್ಲಿ ಯಾವುದು ಫ್ಲ್ಯಾಶ್ ಮೆಮೊರಿ ಆಗಿದೆ? ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ಇ ಪ್ರಾಮ್, ಆಪ್ಷನ್ ಸಿ ಪ್ರಾಮ್, ಆಪ್ಷನ್ ಡಿ ಇ ಪ್ರಾಮ್. ಎಸ್ ದ ರೈಟ್ ಆನ್ಸರ್ ಇಸ್ ಇ ಪ್ರಾಮ್. ಇಟ್ ಈಸ್ ಅ ಫ್ಲ್ಯಾಶ್ ಮೆಮೊರಿ. ಇ ಪಿ ಆರ್ ಓ ಎಂ ಇದನ್ನು ನಾವು ಫ್ಲ್ಯಾಶ್ ಮೆಮೊರಿ ಅಂತ ಕರಿತೀವಿ. ಎಸ್ ವಾಟ್ ಡು ಮೀನ್ ಬೈ ಫ್ಲ್ಯಾಶ್ ಮೆಮೊರಿ? ಫ್ಲ್ಯಾಶ್ ಮೆಮೊರಿ ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ನಾನ್ ವಾಲಟೈಲ್ ಕಂಪ್ಯೂಟರ್ ಮೆಮೊರಿ ಸ್ಟೋರೇಜ್. ಎಸ್ ಪ್ಲೀಸ್ ರಿಮೆಂಬರ್ ಇಟ್, ಫ್ಲ್ಯಾಶ್ ಮೆಮೊರಿ ಇಟ್ ಈಸ್ ಅ ನಾನ್ ವಾಲಟೈಲ್ memory storage medium that can be electrically erased and reprogrammed. Yes, it is our, we can erase and reprogram the flash memory. Then the two main types of flash memories are NOR flash and NAND flash. These are the two types of flash memory and these are named after NOR and NAND logic gates. ಎಸ್ ಫ್ಲ್ಯಾಶ್ ಮೆಮೊರಿ ಇದೊಂದು ನಾನ್ ವೊಲೆಟೈಲ್ ಟೈಪ್ ಮೆಮೊರಿ ಸ್ಟೋರೇಜ್ ಆಗಿದೆ ಮತ್ತು ಇದನ್ನು ಫ್ಲ್ಯಾಶ್ ಮೆಮೊರಿಯನ್ನು ನಾವು ಎರೇಸ್ ಮಾಡ್ಬೋದು ಮತ್ತು ರೀಪ್ರೋಗ್ರಾಮನ್ನು ಕೂಡ ಇನ್ಸರ್ಟ್ ಮಾಡ್ಬೋದು. ಅದೇ ರೀತಿ ಫ್ಲ್ಯಾಶ್ ಮೆಮೊರಿನ ಎರಡು ಪ್ರಕಾರಗಳಂತಂದರೆ NOR ಫ್ಲ್ಯಾಶ್ ಮತ್ತು NAND ಫ್ಲ್ಯಾಶ್. ಎಸ್ ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಇನ್ ದ ಕಂಟೆಕ್ಸ್ಟ್ ಆಫ್ ಇಮೇಲ್ ವಾಟ್ ಡು ಯು ಮೀನ್ ಬೈ ಸ್ಪ್ಯಾಮ್? ಆಪ್ಷನ್ ಎ ದ ಆ್ಯಕ್ಟ್ ಆಫ್ ಓವರ್ ಲೋಡಿಂಗ್ ಆ್ಯನ್ ಇಮೇಲ್ ಸರ್ವರ್ ಬೈ ಯೂಸಿಂಗ್ ಡಿನಾಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್. ಆಪ್ಷನ್ ಬಿ ಇಮೇಲ್ ಮೆಸೇಜಸ್ ದಟ್ ಆರ್ ಇನ್ಫೆಕ್ಟೆಡ್ ವಿತ್ ವೈರಸಸ್. ಆಪ್ಷನ್ ಸಿ ಅ ಲಾರ್ಜ್ ಕ್ವಾಂಟಿಟಿ ಆಫ್ ಮೆಸೇಜಸ್ ದಟ್ ಡು ನಾಟ್ ರೀಚ್ ದ ರಿಸಿಪಿಯೆಂಟ್. ಆಪ್ಷನ್ ಡಿ ಅನ್ಸಾಲಿಸಿಟೆಡ್ ಅಡ್ವರ್ಟೈಸಿಂಗ್ ಸೆಂಡ್ ಟು ಲಾರ್ಜ್ ನಂಬರ್ ಆಫ್ ರೆಸಿಪಿಯೆಂಟ್ಸ್. ವಾಟ್ ಡು ಯು ಮೀನ್ ಬೈ ಸ್ಪ್ಯಾಮ್? ಸ್ಪ್ಯಾಮ್ ಅಂದರೆ ಏನು? ಇಮೇಲ್ನಲ್ಲಿ ಸ್ಪ್ಯಾಮ್ ಅಂದರೆ ಏನು? ಆಪ್ಷನ್ ಎ ಸೇವೆಯ ನಿರಾಕರಣೆ ದಾಳಿಯನ್ನು ಬಳಸಿಕೊಂಡು ಇಮೇಲ್ ಸರ್ವರ್ ಅನ್ನು ಓವರ್ಲೋಡ್ ಮಾಡುವುದು. ಆಪ್ಷನ್ ಬಿ ವೈರಸ್ ಸೋಂಕಿತ ಇಮೇಲ್ಗಳನ್ನು ಕಳುಹಿಸುವುದು. ಆಪ್ಷನ್ ಸಿ ಸ್ವೀಕರಿಸುವವರನ್ನು ತಲುಪದ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಸಂದೇಶಗಳನ್ನು ಕಳುಹಿಸುವುದು. ಆಪ್ಷನ್ ಡಿ ಅಪೇಕ್ಷಿಸದ ಜಾಹೀರಾತನ್ನು ಹೆಚ್ಚಿನ ಸಂಖ್ಯೆಯ ಸ್ವೀಕರಿಸುವವರಿಗೆ ಕಳುಹಿಸುವುದು. ಯಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ಪ್ಯಾಮ್ ಮೀನ್ಸ್ ಅನ್ಸಾಲಿಸಿಟೆಡ್ advertising sent to large number of recipients. This is true about the spam. Spam andre apekshisida athwa apekshita jahiratanna hechina sankheya janarige kaluvisuvudu. Yes, the next question is SIMM is SIMM dash agide. Option A single inline memory module, option B serial input memory module, ಆಪ್ಷನ್ ಸಿ ಸಿಂಕ್ರನಸ್ ಇನ್ ಮೆಮೊರಿ ಮಾಡ್ಯೂಲ್, ಆಪ್ಷನ್ ಡಿ ಸಿಂಕ್ರನಸ್ ಇನ್ಪುಟ್ ಮೆಮೊರಿ ಮಾಡ್ಯೂಲ್. ಎಸ್ ಯುವರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಎಸ್ ಐ ಎಮ್ ಎಮ್ ಸ್ಟ್ಯಾಂಡ್ಸ್ ಫಾರ್ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಎಸ್ ಐ ಎಮ್ ಎಮ್ ಅಂದರೆ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಪ್ಲೀಸ್ ರಿಮೆಂಬರ್ ಇಟ್. ದೆನ್ ಸಿಮ್ ಇಟ್ ಈಸ್ ಅ ಟೈಪ್ ಆಫ್ ಮೆಮೊರಿ ಮಾಡ್ಯೂಲ್ ಕಂಟೈನಿಂಗ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಎಸ್ ಪ್ಲೀಸ್ ರಿಮೆಂಬರ್ ಇಟ್. ಸಿಮ್ ಕಂಟೈನ್ಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ದಟ್ ಈಸ್ ರ್ಯಾಮ್ and it is used in computers from early 1980 to 1990. Yes, here you can see the picture of the SIM. Yes, SIM ಎಂಬುದು ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಆಗಿದೆ. ಇದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್ ಅನ್ನು ಒಳಗೊಂಡಿರ್ತದೆ. ಎಸ್ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ವಿತ್ ರಿಗಾರ್ಡ್ ಟು ವೆಬ್ಸೈಟ್? ಪಿ ಬ್ಲಾಗ್ ಇಸ್ ಅ ವೆಬ್ಸೈಟ್. ಕೆಳಗೆ ವೆಬ್ಸೈಟ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಪಿ ಮತ್ತು ಕ್ಯೂ ಎಂಬ ಎರಡು ವಾಕ್ಯಗಳಿವೆ. ದೇರ್ ಆರ್ ಟೂ ಸ್ಟೇಟ್ಮೆಂಟ್ಸ್, ಒನ್ ಇಸ್ ಪಿ ಅನದರ್ ಒನ್ ಇಸ್ ಕ್ಯೂ. ಪಿ ಅ ಬ್ಲಾಗ್ ಇಸ್ ಅ ವೆಬ್ಸೈಟ್ ದಟ್ ಕನ್ಸಿಸ್ಟ್ ಆಫ್ ಪೋಸ್ಟ್ ಇನ್ ರಿವರ್ಸ್ ಕ್ರೊನೊಲಾಜಿಕಲ್ ಆರ್ಡರ್. ಕ್ಯೂ ಅ ವಿಕಿ ಇಸ್ ಅ ವೆಬ್ಸೈಟ್ ದಟ್ ಈಸ್ ಡಿಸೈನ್ ಟು ಅಲೋ ಪೀಪಲ್ ಟು ಕೊಲಾಬ್ರೇಟ್ ಈಸಿಲಿ. ಆಪ್ಷನ್ ಎ ಪಿ ಓನ್ಲಿ, ಆಪ್ಷನ್ ಬಿ ಕ್ಯೂ ಓನ್ಲಿ ಇಸ್ ಕರೆಕ್ಟ್, ಆಪ್ಷನ್ ಸಿ P and Q both are right, option D none of the above, or neither P nor Q. Yes, sir. Option D neither P nor Q. Option A P matra sariyagide, option B Q matra sariyagide, option C P matte Q eradu sariyagive, option D P athava Q ondu yavadadru ondu sariyagide. The right answer is option C, both P and Q are correct here. Eradu kuda sariyagive. A blog is a website that consists of posts
in reverse chronological order. This is also true. A wiki is a website that is designed to allow people to collaborate easily. This is also true. Yes, the next question is, the XML stands for XML antandre. Option A, extensible markup language. Option B, external market markup language. Option C, external markup logic. Option D, external magnitude language. I hope you knew this. Very easy question. XML stands for extensive markup language. Easier the question. Yes, XML stands for extensible markup language. A markup language, it is a set of code. Then what do you mean by markup language? Markup language means it is a set of codes or tags. And markup language is going to describe the text in a digital document. Yes, markup language will explain the text in a digital document. And the most famous markup language is HTTP, hypertext markup language. Yes, the next question is, which of the following statements regarding the term ICT are correct here? ICT padakke sambandhisidante kelagina yava helikegalu sariyagive. P, a digital divide is an economic and social equality with regard to access to, use of, or impact of ICT. Q, ICT helps in international development by bridging the digital divide and providing equitable access to technologies. Choose the correct answer from the following. Option A, P only true. Option B, Q is true. Option C, both P and Q are true. Option D, neither P nor Q is true. Yes, the right answer is option B, only Q is correct here. Illi Q matra sariyagide. Illi P, a digital divide, it is an economic and social equality with regard to access to, use of, impact. Yes, this is wrong here because digital divide, it is not an for economic and social equality. Yes, ICT helps in international development by bridging the digital divide and providing equitable access to technology. Yes, this is true. Yes, I hope you got it. The next question is, the standard size of IP address. ಒಂದು ಐ ಪಿ ವಿಳಾಸದ ಗಾತ್ರ ಎಷ್ಟಿರ್ತದೆ? ಆಪ್ಷನ್ ಎ 16 bits, ಆಪ್ಷನ್ ಬಿ 32 bits, ಆಪ್ಷನ್ ಸಿ 48 bits, ಆಪ್ಷನ್ ಡಿ 64 bits. ಎಸ್, ದ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಐ ಪಿ ಅಡ್ರೆಸ್ ಇಸ್ 32 bits. ಐ ಪಿ ಅಡ್ರೆಸ್ನ ಗಾತ್ರ 32 bits. ಎಸ್, ಟು ಯುವರ್ ಕಂಪ್ಯೂಟರ್ ಆ್ಯಂಡ್ ಐ ಪಿ ಅಡ್ರೆಸ್, ಇಟ್ ಈಸ್ ಅ 32-bit ನಂಬರ್ ಸಬ್ ಡಿವೈಡೆಡ್ ಇನ್ ಟು 4 types. ಎಸ್, ದೆನ್ ಎಸ್ ಪ್ಲೀಸ್ ರಿಮೆಂಬರ್ ದಿಸ್ ಆಲ್ಸೋ. ಇನ್ ಐ ಪಿ ಅಡ್ರೆಸ್ ದೇರ್ ವಿಲ್ ಬಿ 4 parts with 32 bits. The next question is, algorithm is basically, algorithm moolataha, option A, solution of a program, option B, random idea about a program, option C, the logical flow of a program, option D, none of the above. Yes, the algorithm, it is the logical flow of a program. Please remember, algorithm embodo logical flow of a program. Yes, the next question, with regard to a word processing software, the process of combining static information in a publication together with variable information in a data source to create one merged publication is called. ಎಸ್, ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ಗೆ ಸಂಬಂಧಿಸಿದಂತೆ ಒಂದು ವಿಲೀನಗೊಂಡ ಪ್ರಕಟಣೆಯನ್ನು ರಚಿಸಲು ಡೇಟಾ ಮೂಲದಲ್ಲಿನ ವೇರಿಯೇಬಲ್ ಮಾಹಿತಿಯೊಂದಿಗೆ ಪ್ರಕಟಣೆಯಲ್ಲಿನ ಸ್ಥಿರ ಮಾಹಿತಿಯನ್ನು ಸಂಯೋಜಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಆಪ್ಷನ್ ಎ ಎಲೆಕ್ಟ್ರಾನಿಕ್ ಮೇಲ್, ಆಪ್ಷನ್ ಬಿ ಡೇಟಾ ಸೋರ್ಸಿಂಗ್, ಆಪ್ಷನ್ ಸಿ ಮೇಲ್ ಮರ್ಜ್, ಆಪ್ಷನ್ ಡಿ ಸ್ಪ್ಯಾಮ್. ಎಸ್, ವಿತ್ ರಿಗಾರ್ಡ್ ಟು ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್, ದ ಪ್ರೊಸೆಸ್ ಆಫ್ ಕಂಬೈನಿಂಗ್ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಇನ್ ಪಬ್ಲಿಕೇಶನ್ ಟುಗೆದರ್ with variable information in a data source to create one merged publication is called. Yes, I hope you know it. It is known as the mail merge. Adana now mail merge anta karitivi. Yes, mail merge, it consists of combining mail and letters and pre-addressed envelopes or mailing labels for mass mailings. It is known as the mail merge. This feature is usually employed in a word processing document. Yes, the next question is,
With regard to email, what does BCC mean? Yes, email के संबंधित से BCC इधर अर्थ ऐनु blind carbon copy अर्थ ऐनु four options are given here. You can go through the options. Let us move to the answer directly. The right answer is option B, blind carbon copy. सरयाद उत्तर blind carbon copy. The user specified in the BCC PED will get the email and see the addresses into and CC PEDs. The next question is video transmission over the internet that looks like delayed live casting is called. ಅಂತರ್ಜಾಲದಲ್ಲಿ ವಿಡಿಯೋ ಪ್ರಸಾರವನ್ನು ವಿಳಂಬವಾದಂತೆ ಕಾಣುವ ಲೈವ್ ಕಾಸ್ಟಿಂಗನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ವರ್ಚುವಲ್ ವಿಡಿಯೋ, ಆಪ್ಷನ್ ಬಿ ಡೈರೆಕ್ಟ್ ಬ್ರಾಡ್ಕಾಸ್ಟ್, ಆಪ್ಷನ್ ಸಿ ವಿಡಿಯೋ ಶಿಫ್ಟ್, ಆಪ್ಷನ್ ಡಿ ರಿಯಲ್ ಟೈಮ್ ವಿಡಿಯೋ. ಎಸ್, ಇಟ್ ಈಸ್ ನೋನ್ ಆಸ್ ದಿ ರಿಯಲ್ ಟೈಮ್ ವಿಡಿಯೋ. ವಿಡಿಯೋ ಟ್ರಾನ್ಸ್ಮಿಷನ್ ಓವರ್ ದ ಇಂಟರ್ನೆಟ್ ದಟ್ ಲುಕ್ಸ್ ಲೈಕ್ ಡಿಲೇಡ್ ಲೈವ್ ಕಾಸ್ಟಿಂಗ್ ಈಸ್ ನೋನ್ ಆಸ್ ದಿ ರಿಯಲ್ ಟೈಮ್ ವಿಡಿಯೋ. Yes, real-time video, it is the transmission of live video. Yes, it implies that there is no delay at the receiving side or at the most. Okay, there is no delay in at the receiving side. Although a video broadcast that is streamed live may be considered real-time video, there is an intentional buffer delay at the receiving end. True real-time video capability is required in a two-way video calling or video conferencing session. Yes, the next question is, in a computer, if 8 bits are used to specify address in memory, the total number of address will be? Yes, if you use 8 bits to specify the address in memory, then the total number of addresses will be? ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ನ ಮೆಮೊರಿಯಲ್ಲಿ ವಿಳಾಸವನ್ನು ನಿರ್ದಿಷ್ಟಪಡಿಸಲು 8 ಬಿಟ್ಗಳನ್ನು ಬಳಸಿದರೆ ಒಟ್ಟು ವಿಳಾಸಗಳ ಸಂಖ್ಯೆ ಎಷ್ಟಿರುತ್ತದೆ? ಆಪ್ಷನ್ ಎ 8, ಆಪ್ಷನ್ ಬಿ 256, ಆಪ್ಷನ್ ಸಿ 216, ಆಪ್ಷನ್ ಡಿ 512. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 256. ದ ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಇಮೇಲ್ ಅಡ್ರೆಸ್ ಈಸ್ ಕಂಪೋಸ್ಡ್ ಆಫ್. ಇಮೇಲ್ ಅಡ್ರೆಸ್ನಲ್ಲಿ ಎಷ್ಟು ಭಾಗಗಳಿರ್ತವೆ? ಆಪ್ಷನ್ ಎ 2 ಪಾರ್ಟ್ಸ್, ಆಪ್ಷನ್ ಬಿ 3 ಪಾರ್ಟ್ಸ್, ಆಪ್ಷನ್ ಸಿ 4 ಪಾರ್ಟ್ಸ್, ಆಪ್ಷನ್ ಡಿ 5 ಪಾರ್ಟ್ಸ್. ಎಸ್, ಆ್ಯನ್ ಇಮೇಲ್ ಅಡ್ರೆಸ್ ಇಟ್ ಈಸ್ ಕಂಪೋಸ್ಡ್ ಆಫ್ 2 ಪಾರ್ಟ್ಸ್. ಆ್ಯಸ್ ಯು ಆಲ್ ನೋ ಇಟ್, ನಿಮಗೆಲ್ಲ ಗೊತ್ತಿದೆ, ಇಮೇಲನ್ನು ಮಾಡ್ತಿರ್ತೀರಿ ಡೈಲಿ. ಎಸ್, ದ ಜನರಲ್ ಫಾರ್ಮ್ಯಾಟ್ ಆಫ್ ಆ್ಯನ್ ಇಮೇಲ್ ಅಡ್ರೆಸ್ ಈಸ್ ಲೋಕಲ್ ಪಾರ್ಟ್ ಡೊಮೇನ್ ಆ್ಯಂಡ್ ಸ್ಪೆಸಿಫಿಕ್ ಪಾರ್ಟ್ ಡೊಮೇನ್. ಎಸ್, ಲೋಕಲ್ ಪಾರ್ಟ್ ಡೊಮೇನ್ ಆ್ಯಂಡ್ ಸ್ಪೆಸಿಫಿಕ್ ಪಾರ್ಟ್ ಡೊಮೇನ್. ದೇರ್ ಆರ್ two parts. Example, here you can see jssmith@example.com. Yes, the next question is Coral Draw is a popular. Option A, illustration program. Option B, programming language. Option C, text program. Option D, none of the above. Coral Draw ಎಂಬುದು dash ಆಗಿದೆ. Illustration program, programming language, text program, none of the above. Yes, the right answer is illustration program. Yes, Coral Draw, it is an illustration program. Coral Draw ಎಂಬುದು illustration program ಆಗಿದೆ. Yes, Coral Draw, it is a vector based designing software that is used for creating logos, flexes, brochures, invitation cards and any kind of vector designing based on the lining, and it was developed by Coral Corporation. So it is also known as the Coral Graphic Suite. Yes, Coral Draw, Coral Draw ಎಂಬುದು vector based designing software ಆಗಿದೆ. ಇದನ್ನು logo ಮಾಡಲು, flex ಮತ್ತು voucher, invitation card ಗಳನ್ನು ಮಾಡಲು